ಕೊನೆಗೆ ಶ್ರೀಪಾದಂಗಳವರು ಮಂತ್ರಾಕ್ಷತೆ ಕೊಡುವಾಗ ರಾಯರ ತುಲಾಭಾರದ ಒಂದೊಂದು ನಾಣ್ಯವನ್ನು ಎಲ್ಲರಿಗೂ ಕೂಡ ಮಂತ್ರಾಕ್ಷತೆಯ ಜೊತೆಗೆ ಕೊಡಿಸ್ತಾ ಇದ್ದಾರೆ ಅರ್ಚಕ ಪರಿಮಳಾಚಾರ್ಯರು. ನಿಮಗದೊಂದು ದೊಡ್ಡ ಯೋಗ. ರಾಯರಿಗೆ ಮಾಡಿದ ತುಲಾಭಾರದ ನಾಣ್ಯವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯ ನಿಮಗೆಲ್ಲರಿಗೂ ದೊರೆಯುತ್ತಾ ಇದೆ. ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಕೊನೆಗೆ ಶ್ರೀಪಾದಂಗಳವರಿಂದ ಆ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಹೋಗಬೇಕು ಅಂತ ವಿಜ್ಞಾಪಿಸಿದೆ. ಈ ಎಂಟು ದಿನಗಳ ಕಾಲ ಒಂದು ಉತ್ಸವ, ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಡೆದಿದೆ. ಬಾಗಲಕೋಟೆಯಲ್ಲಿ ಅನೇಕ ಉತ್ಸವಗಳು ನಡೆದದ್ದುಂಟು, ಆದರೆ ಇದು ತುಂಬ ಭಿನ್ನವಾಗಿ ನಡೆದದ್ದು. ಸಾಕ್ಷಾತ್ ರಾಯರ ವಿಶೇಷ ಸನ್ನಿಧಾನ ಇಲ್ಲಿ ಜಾಗೃತಗೊಳ್ಳುವಂತೆ ಮಾಡಿದ್ದಾರೆ. ಈ ಕಾರ್ಯ ಯಶಸ್ವಿಯಾಗಿ ನಡೆಯುವ ಹಿನ್ನೆಲೆಯಲ್ಲಿ ಅನೇಕ ದಾನಿಗಳ ಪಾತ್ರ ಬಹಳ ಮಹತ್ವದ್ದು. ನಿನ್ನೆ ಮೊನ್ನಿನ ದಿನಗಳಲ್ಲಿ ಅನೇಕ ದಾನಿಗಳನ್ನು ಕರೆದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಕೊಡಿಸಿದೆ. ಇವತ್ತು ಕೆಲವು ಮಹತ್ವದ ದಾನಿಗಳನ್ನು ಕರೆದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಕೊಡಿಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ 100,000 ರೂಪಾಯಿಯ ದೇಣಿಗೆಯನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರತಕ್ಕಂಥವರು ಸನ್ಮಾನ್ಯ ಮಂತ್ರಿಗಳಾದ ಶ್ರೀ ಗೋವಿಂದ ಕಾರಜೋಳವರು. ಅವರಿಗೆ ನಮ್ಮ ಸಪ್ತಾಹ ಸಮಿತಿ, ಕಾರ್ಯಾಚರಣೆ ಸಮಿತಿ ಎರಡೂ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆ ಪ್ರಸಾದವನ್ನು ಅವರಿಗೆ ಮುಂದೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಿಲ್ಲ, ಅವರಿಗೆ ಮುಟ್ಟಿಸುವಂತಹ ವ್ಯವಸ್ಥೆಯನ್ನು ಮಾಡುತ್ತೇವೆ. ನಮ್ಮಿಂದ ನಡೆಯುವ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಅವರದ್ದೊಂದು ಹಸ್ತ ಇದ್ದೇ ಇರುತ್ತದೆ. ಯಾವಾಗಲೇ ಕೇಳಿದಾಗಲೂ ಅವರು ಇಲ್ಲ ಅಂತ, ದೇಹಿ ಅಂತ ಬಂದವರಿಗೆ ನಾಹಿ ಅಂತ ಅಂದವರಲ್ಲ ಅವರು. ಅದರಂತೆ ನಿನ್ನೆ ದಿವಸವೇ ನಾನು ತಿಳಿಸಿದಂತೆ ಗುಳೇದಗುಡ್ಡದ ಶಾಸಕರಾಗಿದ್ದ ಶ್ರೀ ಎಚ್ ವೈ ಮೇಠಿಯವರು ಈ ಕಾರ್ಯಕ್ರಮಕ್ಕೆ 75,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಒಂದು ದಿನದ ಸಂಪೂರ್ಣ ಸೇವೆಯನ್ನು ಮಾಡಿದವರು. ಶ್ರೀಪಾದಂಗಳವರ ಬಳಿಯಲ್ಲಿ ಬಂದು ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಅದರಂತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಾದ ಶ್ರೀ ಮನೋಹರ್ ಮಂಡೋಲಿಯವರು ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಗಣ್ಯರಾದ ಶ್ರೀ ಮನೋಹರ ಮಂಡೋಲಿಯವರು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಅದರಂತೆ ಇನ್ನೋರ್ವ ಅಧಿಕಾರಿಗಳಾಗಿರುವಂತಹ ಶ್ರೀ ರಾಘವೇಂದ್ರ ಪುರೋಹಿತ್ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ
ಶ್ರೀ ಕೆ ಬಿಚ್ಚಯ್ಯ ಅವರು 25,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಊರಿನಲ್ಲಿ ಇಲ್ಲದೆ ಹೋದರೂ ಕೂಡ ಈ ಕಾರ್ಯಕ್ರಮ ನಡೆಯೋದನ್ನು ಕೇಳಿ ಸಂತೋಷಪಟ್ಟು ವಿಶೇಷವಾಗಿ ಸಲ್ಲಿಸಿದ ಆ ಸೇವೆಯನ್ನು ಸ್ವೀಕರಿಸಿ ರಾಯರ ಅನುಗ್ರಹವನ್ನು ಪ್ರಾರ್ಥಿಸಿದ್ದೇವೆ. ಅವರ ಪರವಾಗಿ ಶ್ರೀ ಎಸ್ ಕೆ ಕುಲಕರ್ಣಿಯವರು ಅದನ್ನು ಸ್ವೀಕರಿಸಿ ಅವರಿಗೆ ಮುಟ್ಟಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಅದರಂತೆ ಈ ಕಾರ್ಯಕ್ರಮಕ್ಕೆ ಶ್ರೀ ಅರವಿಂದ ಲಿಂಬಾವಳಿಯವರು 25,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ನಾವು ಸಂತೋಷದಿಂದ ಸ್ವೀಕರಿಸಿ ಅವರಿಗೆ ಕ್ಷೇಮ ಚಿಂತನೆಯನ್ನು ಮಾಡ್ತಾ ಅದನ್ನೂ ಸಹ ಶ್ರೀ ಎಸ್ ಕೆ ಕುಲಕರ್ಣಿಯವರು ಸ್ವೀಕರಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಆರ್ ಟಿ ಪಾಟೀಲ್ ಅವರು 10,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ಶ್ರೀ ವಿಜಯ್ ಗುಮಾಸ್ತೆಯವರು ಸ್ವೀಕರಿಸಿ ಅವರಿಗೆ ನೀಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಇಂದಿನ ಈ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಲ್ಲಿ ನಮ್ಮ ಈ ಸಂಸ್ಥೆಯ ಖಜಾಂಚಿಗಳೂ ಆಗಿ ನಮಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನು ಮಾಡಿದ ನಮ್ಮ ನಗರದ ಹಿರಿಯ ನ್ಯಾಯವಾದಿಗಳು ಶ್ರೀ ಕೆ ಎಸ್ ದೇಶಪಾಂಡೆಯವರು, ಅವರು ಈ ಕಾರ್ಯಕ್ರಮಕ್ಕೆ 10,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಅದರಂತೆ ಶ್ರೀ ಗಿರೀಶ್ ದೇಸಾಯಿ ನಿನ್ನೆ ದಿನ ನಡೆದ ಕಲ್ಯಾಣ ಮಹೋತ್ಸವದ ಸೇವೆಯನ್ನು ಸಲ್ಲಿಸಿರತಕ್ಕಂಥವರು, ಅವರೂ ಸಹ ವೇದಿಕೆಯ ಮೇಲೆ ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಪೋಸ್ಟಲ್ ಡಿಪಾರ್ಟ್ಮೆಂಟಿನ ಶ್ರೀ ಗಿರೀಶ್ ದೇಸಾಯಿ. ಹಾಗೂ ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದು ನಮಗೆ ಈ ಸಮಗ್ರ ಕಾರ್ಯಕ್ರಮದ ಸ್ವರೂಪದ ಹಿನ್ನೆಲೆಯಲ್ಲಿ ಅನೇಕ ತರಹದ ಮಾರ್ಗದರ್ಶನವನ್ನು ನೀಡಿ ಪತ್ರಿಕಾ ಪ್ರಚಾರದ ನಿಟ್ಟಿನಲ್ಲಿ, ಪತ್ರಕರ್ತರ ಸಮಾವೇಶ ಸಭೆ ಮುಂತಾದವುಗಳ ನಿಟ್ಟಿನಲ್ಲಿ, ಎಲ್ಲಕ್ಕೂ ಮುಖ್ಯವಾಗಿ ನಿಧಿ ಸಂಗ್ರಹ ಮಾಡುವ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಈ ಕಾರ್ಯಕ್ರಮಕ್ಕೆ ನಿಧಿ ಸಂಗ್ರಹವಾಗುವಂತೆ ಅನುಕೂಲ ಮಾಡಿಕೊಟ್ಟಂತಹ ಪತ್ರಕರ್ತರಾದ ಶ್ರೀ ರಾಮ್ ಮನುಗುಳಿಯವರು ಶ್ರೀಪಾದಂಗಳವರ ಬಳಿಯಲ್ಲಿ ಬಂದು ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಬಾಲಾಜಿ ಮಂದಿರದ ಈ ಒಂದು ದೊಡ್ಡ ಭವನವನ್ನು, ಈ ನಿವೇಶನವನ್ನು ನಮ್ಮ ಕಾರ್ಯಕ್ರಮಕ್ಕಾಗಿ ಅನುಕೂಲ ಮಾಡಿಕೊಟ್ಟ ಈ ವಿಶ್ವಸ್ತ ಮಂಡಳಿಯಲ್ಲಿ ಒಬ್ಬರಾದ ಶ್ರೀ ಲಕ್ಷ್ಮೀನಾರಾಯಣ ಕಾಸಟ್ ಅವರು ಈ ಕಾರ್ಯಕ್ರಮಕ್ಕೆ 10,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಲಕ್ಷ್ಮೀನಾರಾಯಣ ಕಾಸಟ್ ಅವರು ಶ್ರೀ ಗಿರೀಶ್ ದೇಸಾಯಿ ಅವರ ಪರವಾಗಿ ಅವರ ಬಂಧುಗಳಾದ ಶ್ರೀ ಆರ್ ಎಸ್ ಕುಲಕರ್ಣಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬ್ರಾಡ್ಬ್ಯಾಂಡ್ಗಾಗಿ ವಿಶೇಷವಾದ ಸಹಕಾರವನ್ನು ನೀಡಿದ್ದಾರೆ. ಅವರು ಅದನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಅದರಂತೆ ಈ ಕಾರ್ಯಕ್ರಮಕ್ಕೆ 5,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದವರ ಹೆಸರನ್ನು ಕರೀತಾನೆ. ಬೇಗ ಬಂದು ಅವರದನ್ನು ಸ್ವೀಕರಿಸಬೇಕು ಅಂತ ನಾನು ವಿಜ್ಞಾಪಿಸಿಕೊಳ್ತೇನೆ. ಡಾಕ್ಟರ್ ಪಿ ವಿ ದೇಸಾಯಿ ತಾವು
ಇದಕ್ಕೆ ನೀಡಿದ್ದಲ್ಲದೇನೆ ಬೇರೆ ಬೇರೆಯವರಿಂದ ನಿಧಿ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಪಿ ವಿ ದೇಸಾಯಿ ಅದರಂತೆ ಶ್ರೀ ಎಸ್ ಆರ್ ಗುಡಿ ಈ ಇಡೀ ಕಾರ್ಯಕ್ರಮದ ಹೆಚ್ಚಿನ ಭಾರವನ್ನು ಹೊತ್ತು ಕಿರಾಣಿ ತರೋದರಿಂದ ಆರಂಭ ಮಾಡಿಕೊಂಡು ಇಲ್ಲಿಯ ಸ್ವಚ್ಛತೆ ಮುಂದಿನ ಎಲ್ಲ ಹಂತಗಳಲ್ಲೂ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರತಕ್ಕಂಥವರು ಶ್ರೀ ಎಸ್ ಆರ್ ಗುಡಿ ಸತ್ಯನಾರಾಯಣ ಗುಡಿ ಅವರು ಅವರ ಜನಪ್ರಿಯತೆ ಏನು ಅನ್ನೋದು ತಮಗೆ ಗಮನಕ್ಕೆ ಬರ್ತಾ ಇರಬಹುದು ಅವರು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಶ್ರೀ ಡಾಕ್ಟರ್ ಆರ್ ವಿ ದೇಸಾಯಿ ಡಾಕ್ಟರ್ ಯೋಗಪ್ಪನವರ್ ಅವರ ಪರವಾಗಿ ಅವರ ಚಿರಂಜೀವಿಗಳಿದ್ದರೆ ಬಂದು ಅದನ್ನು ಸ್ವೀಕರಿಸಬೇಕು ಅದರಂತೆ ಶ್ರೀ ಗೋಪಾಲಾಚಾರ ಆಲೂರ್ ಶ್ರೀಮತಿ ಸುಮತಿ ಪಿ ಕುಲಕರ್ಣಿ ಶ್ರೀಮತಿ ಸುಮತಿ ಪಿ ಕುಲಕರ್ಣಿ ಶ್ರೀ ಕೆಪಿ ಕುಲಕರ್ಣಿ ಪ್ರದೀಪ್ ಪರ್ವತೀಕರ್ ಬಾಗಲ್ಕೋಟ್ ಅರ್ಬನ್ ಕೋಆಪರೇಟ್ ಬ್ಯಾಂಕಿನಿಂದ 5,000 ತಮ್ಮ ವೈಯಕ್ತಿಕವಾಗಿ 5,000 ಶ್ರೀ ಜಿ ವಿ ದೇಶಪಾಂಡೆ ಡಾಕ್ಟರ್ ಬಸವರಾಜ್ ಕೆರೋಡಿ ಶ್ರೀ ವಿ ಡಿ ಕುಲಕರ್ಣಿ ಶ್ರೀ ಆರ್ ಎನ್ ಹೆರಕಲ್ ಅವರು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು ಅವರು ಬಂದು ಸ್ವೀಕರಿಸಬೇಕು ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರರಾಗಿರುವ ಶ್ರೀ ಸಂಜಯ್ ದೇಶಪಾಂಡೆ ಡಾಕ್ಟರ್ ಎಚ್ ಆರ್ ಕಟ್ಟಿ ಶ್ರೀ ಶ್ರೀನಿವಾಸ ಛಬ್ಬಿ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕೂಡ ನಮಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನು ನೀಡಿರತಕ್ಕಂಥವರು ಅದರಂತೆ ಮುಧೋಳದ ಗಣ್ಯ ಉದ್ಯಮಿಗಳು ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳಲ್ಲೂ ಕರಜೋಡಿಸುವಂತಹ ಶ್ರೀ ಗುರುರಾಜ ಕಟ್ಟಿ ಅವರ ಪರವಾಗಿ ಶ್ರೀ ಜಿ ವಿ ಜೋಶಿಯವರು ಅದನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಶ್ರೀ ದಿನೇಶ್ ಬಾರ್ಸಿ ಶ್ರೀ ದಿನೇಶ್ ಬಾರ್ಸಿ ಇವರೇ
ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವರು ನಮ್ಮ ಊರಿನ ಅನೇಕ ಪಾಕ ಪ್ರವೀಣರಾದಂತಹ ಅಡಿಗೆಯ ಬಂಧುಗಳು ಅವರೆಲ್ಲ ಈ ಸಭೆಯನ್ನು ಕರೆದಾಗ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ನಿಂತು ನಡೆಸ್ಕೊಡ್ತೀವಿ ಕೇವಲ ರಾಯರ ಸೇವಾ ಭಾವನೆಯಿಂದ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರೂ ಶ್ರೀಗಳವರಿಂದ ಫಲಮಂತ್ರಾಕ್ಷತೆ ಸ್ವೀಕರಿಸಬೇಕು ವೇದಿಕೆಯ ಮುಂದೆ ಬಂದು ಸ್ವೀಕರಿಸಿ ಆ ಕಡೆಯಿಂದ ಕೆಳಗಿಳಿದು ಹೋಗಬೇಕು ಬೇಗ ಬೇಗ ಬರಬೇಕು ಶ್ರೀ ರಮೇಶ್ ಕುಲಕರ್ಣಿ ಶ್ರೀ ವಿಜು ದೇಶಪಾಂಡೆ ಅವರು ಅಡಿಗೆಯ ಜವಾಬ್ದಾರಿ ಮೇಲೆ ವಿಚಾರಣೆಯ ಜವಾಬ್ದಾರಿಯ ಜೊತೆಗೆ ಮೊನ್ನೆ ನಡೆದ ಶೋಭಾಯಾತ್ರೆಯ ವಿಶೇಷವಾದ ಜವಾಬ್ದಾರಿಯನ್ನು ವಹಿಸಿ ಅವರು ಅಲಂಕಾರ ಮುಂತಾದ ಎಲ್ಲ ಭಾರವನ್ನು ಹೊತ್ತು ಕಾರ್ಯವನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಶ್ರೀ ಕೇಶವ ಮಳಗಿ ಕೃಷ್ಣ ಹೊದ್ಲೂರ್ ತಮ್ಮಣ್ಣ ದೇಶಪಾಂಡೆ ಹನುಮಂತ್ ಕೆರೂರ್ ಪವನ್ ಕೆರೂರ್ ಶ್ರೀ ಅನಿಲ್ ಗುಮಾಸ್ತೆ ಗಿರೀಶ್ ಗುಡಿ ತಮ್ಮಣ್ಣ ಪುರೋಹಿತ್ ಗಿರೀಶ್ ಬೊಮ್ಮಣಗಿ ರಾಜು ಕುಲಕರ್ಣಿ ಸತೀಶ್ ಜಮಖಂಡಿ ಪ್ರಹ್ಲಾದ್ ದೇಶಪಾಂಡೆ ಈ ಅಡಿಗೆ ವಿಭಾಗದಲ್ಲಿ ಸಹಾಯವನ್ನು ಮಾಡಿದಂತಹ ಶ್ರೀ ವಸಂತ ಆಚಾರ್ಯ ಹೊದ್ಲೂರ್ ಪವನ್ ಪದಕಿ ದಿಲೀಪ್ ದೇಶಪಾಂಡೆ ನಿಕ್ಕು ಸೂಳಿಕೇರಿ ವಿನಾಯಕ್ ಚಾವರೆ ಶ್ರೀನಿವಾಸ್ ಜೋಶಿ ಪ್ರಹ್ಲಾದ್ ಕುಲಕರ್ಣಿ ತೆಗೆದುಕೊಂಡು ಆ ಕಡೆಯ ಭಾಗದಲ್ಲಿ ಹೋಗಬೇಕು ದಯಮಾಡಿ ಮತ್ತೆ ಮರಳಿ ವಾಪಸ್ ಬರಬೇಡಿ ತೆಗೆದುಕೊಂಡವರು ಆ ಕಡೆಯಿಂದ ಕೆಳಗಿಳಿಯಬೇಕು ಎಲ್ಲರೂ ಕೂಡ ಕರತಾಡನವನ್ನು ಮಾಡಬೇಕು ಪ್ರಸನ್ನ ಜೋಶಿ ಶ್ರೀ ದಿನೇಶ್ ಬಾರಸಿಯವರ ಪರವಾಗಿ ಶ್ರೀಪೂರ್ಣ ಕುಲಕರ್ಣಿಯವರು ಅದನ್ನು ಸ್ವೀಕರಿಸಬೇಕು ಶ್ರೀ ಅನಂತ ಓಂಕಾರ್ ಅವರು ಈ ಕಾರ್ಯಕ್ರಮಕ್ಕೆ 20,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಪರವಾಗಿ ಶ್ರೀ ಭೀಮಾಶಂಕರ ನಾಡಗೌಡ ಅವರು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಗಿರೀಶ್ ಗುಡಿ ಪರವಾಗಿ ಅನಿಲ್ ಗುಮಾಸ್ತೆ ಸ್ವೀಕರಿಸಬೇಕು ರಾಘವೇಂದ್ರ ಯತ್ನಟ್ಟಿ ವಿಜಯ್ ಕೆರೂರ್ ಅನಿಲ್ ದೇಶಪಾಂಡೆ ಹನುಮಂತರಾವ್ ದೇಸಾಯಿ ಶ್ರೀಮತಿ ಸುಮತಿ ಪಿ ಕುಲಕರ್ಣಿ ಅವರ ಪರವಾಗಿ ಶ್ರೀ ಗದ್ದನಕೇರಿ ಸಂತೋಷ್ ಅವರು ಅದನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ ಈ ಕಾರ್ಯಕ್ರಮದಲ್ಲಿ ಸ್ಟೋರ್ ವಿಭಾಗವನ್ನು ಉಗ್ರಾಣದ ವಿಭಾಗವನ್ನು ನೋಡಿಕೊಂಡವರು ಅನೇಕರಿದ್ದಾರೆ ಈಗಾಗಲೇ ಸೇವಾ ರೂಪದಲ್ಲಿ ಅಥವಾ ಮುಖ್ಯ ಅತಿಥಿಗಳ ರೂಪದಲ್ಲಿ ಯಾರು ಸ್ವೀಕರಿಸಿದ್ದಾರೆ ಅವರು ಬರದೆ ಉಳಿದವರು ಮಾತ್ರ ಬಂದು ಸ್ವೀಕಾರ ಮಾಡಬೇಕು ಅಂತ ವಿಜ್ಞಾಪಿಸ್ತೇನೆ ಶ್ರೀ ಬಾಬುರಾವ್ ಕುಲಕರ್ಣಿ ಶ್ರೀ ಆರ್ ಆರ್ ಕುಲಕರ್ಣಿ ಶ್ರೀ ಶಶಿ ಕುಲಕರ್ಣಿ ತೋಳುಮಟ್ಟಿ ಶ್ರೀ ಜಿ ಬಿ ದೇಸಾಯಿ
ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಿಧಿ ಸಂಗ್ರಹ ವಿಭಾಗದಲ್ಲಿ ಕಿಲ್ಲಾ ವಿಭಾಗ ರಾಜಾಚಾರ್ ತಾಳಿಕೋಟಿ, ದಯವಿಟ್ಟು ಬೇಗ ಬೇಗ ಬರಬೇಕು, ಬಹಳ ಇದೆ ಕಾರ್ಯಕ್ರಮ, ಇನ್ನು ಮುಂದಾಗಬೇಕು. ಶ್ರೀಗಳವರು ಇಲ್ಲಿಂದ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಹೆಸರು ಕರೆದಂತೆ ಎಲ್ಲರೂ ಬೇಗ ಬೇಗ ಬರಬೇಕು. ಆನಂದ ಕಲಕೇರಿ, ವಿನಾಯಕ ನಗರ, ಶಾಂತಿನಗರ, ಲಕ್ಷ್ಮೀನಗರ ವಿಭಾಗ, ಶ್ರೀ ಆರ್ ಬಿ ಕುಲಕರ್ಣಿ, ಪಿ ಎಂ ಜಾಲವಾದಿ ಇವರದ್ದು ಈಗಾಗಲೇ ಮುಟ್ಟಿದೆ, ಶ್ರೀ ಎಸ್ ಕೆ ಕುಲಕರ್ಣಿ, ವಿಜಯ್ ಗುಮಾಸ್ತೆ, ಗೋಪಾಲಾಚಾರ್ ಕಡಿವಾಲ್. ವಿದ್ಯಾಗಿರಿ ವಿಭಾಗ, ಪ್ರಹ್ಲಾದ ಪರೀಕ್ಷಿತಾಚಾರ್ ಉಮರ್ಜಿ, ಲಕ್ಷ್ಮಣಾಚಾರ್ ಕಟ್ಟಿ, ಇನ್ನೂ ಅನೇಕರು ಈ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರೋದರಿಂದ ಅವರಿಗೆ ಮಂತ್ರಾಕ್ಷತೆ ಮುಟ್ಟಿರುತ್ತದೆ ಅಂತ ಉಳಿದವರ ಹೆಸರು ಕರೆದಿಲ್ಲ. ಎಸ್ ಕೆ ಕುಲಕರ್ಣಿ, ಜಿ ವಿ ಜೋಶಿ, ಗುರುರಾಜ್ ಕುಲಕರ್ಣಿ ಮೂರ್ನಾಳ್ ಮತ್ತು ಹೊಸೂರು ರಾಮರಾಯರು ಆರ್ ಕೆ ಕುಲಕರ್ಣಿ. ನವನಗರ ವಿಭಾಗ, ಮೋಹನ ವ್ಯಾಸಮುದ್ರಿ, ವಿ ಯು ಕುಲಕರ್ಣಿ, ಮುರಳೀಧರಾಚಾರ್ ಗುಡಿ. ಗಣ್ಯರ ವಿಭಾಗದಲ್ಲಿ ನಿಧಿ ಸಂಗ್ರಹಕ್ಕೆ ನಮಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಟ್ಟವರು ಡಾಕ್ಟರ್ ಶ್ರೀ ಎಸ್ ಕೆ ಕುಲಕರ್ಣಿಯವರು ಬಂದು ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಶ್ರೀ ಡಾಕ್ಟರ್ ಮಾಸೂರ್ಕರ್, ಶ್ರೀ ರಾಮ್ ಮನುಗುಳಿ, ಎಸ್ ಕೆ ಕುಲಕರ್ಣಿ, ಡಾಕ್ಟರ್ ಪಿ ವಿ ದೇಸಾಯಿ, ಎಸ್ ವಿ ಪಂಚಮುಖಿ, ಶಶಿಕಾಂತ ದೇಶಪಾಂಡೆ, ಕೇಶವ್ ಕುಲಕರ್ಣಿ ಬೀಳಗಿ, ಸುಭಾಷ್ ಮನುಗುಳಿ ಮುಧೋಳ್, ಅಶೋಕ್ ಮೈಗೂರು ಜಮಖಂಡಿ, ಗಿರಿಯಾಚಾರ್ ಝಡ್ ಪಿ ಆಫೀಸ್. ಲೆಕ್ಕಪತ್ರ ವಿಭಾಗದಲ್ಲಿ ಬ್ಯಾಂಕಿನವರಾಗಿ ಅಚ್ಚುಕಟ್ಟಾಗಿ ಲೆಕ್ಕಪತ್ರವನ್ನು ನಿಭಾಯಿಸಿರುವಂತಹ ಶ್ರೀ ಎಸ್ ಬಿ ಮಿರ್ಜಿಯವರು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಮೇಲ್ವಿಚಾರಣೆ ವಿಭಾಗದಲ್ಲಿ ಗೋಪಾಲಾಚಾರ ಆಲೂರ್, ನರಸಿಂಹಾಚಾರ ಆಲೂರ್ ಈಗಾಗಲೇ ಅವರು ಸ್ವೀಕರಿಸಿದ್ದಾರೆ, ಎನ್ ಬಿ ಆಲೂರ್ ಅವರು ಬಂದು ಸ್ವೀಕರಿಸಬೇಕು. ಶ್ರೀ ಬಾಬುರಾವ್ ಜಂಬಿಗಿ, ಗೋಪಾಲರಾವ್ ಜಂಬಿಗಿ, ರಾಘವೇಂದ್ರ ಗುರುನಾಯಕ್, ಅದರಂತೆ ಮೇಲ್ವಿಚಾರಣೆ ಇವತ್ತು ನಡೆದ ಅಭಿಷೇಕ ಮುಂತಾದವುಗಳಲ್ಲಿ ವಿಶೇಷವಾಗಿ ಪಾಲ್ಗೊಂಡಂತಹ ಶ್ರೀ ರವಿ ಟಿ ದೇಶಪಾಂಡೆ, ಆರ್ ಟಿ ಟಿ ದೇಶಪಾಂಡೆ. ಪತ್ರಿಕಾ ಪ್ರಚಾರ ವಿಭಾಗದಲ್ಲಿ ಸಚಿನ್ ದೇಸಾಯಿ, ಭಾಸ್ಕರ್ ಮನುಗುಳಿ. ತೀರ್ಥ ಗಂಧ ಅಕ್ಷತೆ ವಿನಿಯೋಗದ ವಿಭಾಗದಲ್ಲಿ ಭೀಮಾಚಾರ ಬುರ್ಲಿ ಹಾಗೂ ಸಂತೋಷ್ ಗೋಟೂರ್. ತರಕಾರಿ ಹೆಚ್ಚೋದು ಇತ್ಯಾದಿ, ಕಿರಾಣಿ ತರೋ ಇತ್ಯಾದಿ ವಿಭಾಗಗಳಲ್ಲಿ ಸಹಾಯ ಸಲ್ಲಿಸಿದವರು ಎಸ್ ಆರ್ ಗುಡಿ ಮತ್ತು ವಿಜು ದೇಶಪಾಂಡೆ ಈಗಾಗಲೇ ಸ್ವೀಕರಿಸಿದ್ದಾರೆ. ಸಂಘಟನಾ ವಿಭಾಗದಲ್ಲಿ ಶ್ರೀ ರಘುತ್ತಮಾಚಾರ್ಯ ನಾಗಸಂಪಿಗೆ, ಬಿಂದು ಮಾಧವಾಚಾರ್ಯ ನಾಗಸಂಪಿಗೆ, ಬಿ ಎನ್ ಭೀಮಸೇನಾಚಾರ್ಯ ಪಾಂಡುರಂಗಿ, ವಿಜೇಂದ್ರಾಚಾರ್ಯ ಯತ್ನಟ್ಟಿ, ಎಸ್ ಆರ್ ಗುಡಿ, ವಿಜೇಂದ್ರಾಚಾರ್ಯ ನಾಗಸಂಪಿಗೆ. ಅಡಿಗೆಗೆ ಪೂರ್ವಭಾವಿಯಾದ ಸಿದ್ಧತೆಯ ವಿಭಾಗದಲ್ಲಿ ತರಕಾರಿ ಹೆಚ್ಚೋದು ಇತ್ಯಾದಿಯಾಗಿ ಎಲ್ಲ ಭಜನಾ ಮಂಡಳಿಯವರು ಹಾಗೂ ಉಳಿದ ಎಲ್ಲ ಮಹಿಳಾ ವಿಭಾಗದವರು. ದೇವರ ಪಾತ್ರೆಯ ಸ್ವಚ್ಛತೆಯ ವಿಭಾಗದಲ್ಲಿ ವಿದ್ಯಾಗಿರಿಯ ಸರಸ್ವತಿ ಭಜನಾ ಮಂಡಳಿ ಹಾಗೂ ಕಿಲ್ಲಾದ ಸಮನಾ ಭಜನಾ ಮಂಡಳಿಯ ಯುವತಿಯರು, ಅವರನ್ನು ಸ್ವಯಂ ಸೇವಕರ ಜೊತೆಯಲ್ಲಿ ಕರೆದುಕೊಡಿಸಲಾಗ್ತದೆ. ಹಾಗೂ ಈ ಕಾರ್ಯಕ್ರಮವನ್ನು ದೇಶ ವಿದೇಶಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪಸರಿಸುವ ಹಿನ್ನೆಲೆಯಲ್ಲಿ ಬ್ರಾಡ್ಬ್ಯಾಂಡಿನ ಅನುಕೂಲತೆಯನ್ನು ಪರಿಶ್ರಮ ಪಟ್ಟು ಒದಗಿಸಿಕೊಟ್ಟಂತಹ ಶ್ರೀ ಸುಧನ್ವ ಕುಲಕರ್ಣಿಯವರು ಬಂದು ಅದನ್ನು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಇನ್ನು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸಿದ್ಧವಾದ ಅಡುಗೆಯನ್ನು ಅಚ್ಚುಕಟ್ಟಾಗಿ ಎಲ್ಲರಿಗೂ ಮುಟ್ಟಿಸಿ ಹಗಲು ರಾತ್ರಿ ಶ್ರಮಪಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರತಕ್ಕಂಥವರು ಪ್ರಧಾನವಾಗಿ ನಮ್ಮ ಸ್ವಯಂ ಸೇವಕರು. ಅವರೆಲ್ಲ ಸೇವಾಭಾವದಿಂದ ಬಂದು ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅವರ ಆ ಒಂದು ಪಾತ್ರದಿಂದ ಸ್ವಯಂ ಸೇವಕರ ಮೂಲಕವಾಗಿ ಇನ್ನೂ ಹೆಚ್ಚು ಸುವ್ಯವಸ್ಥಿತವಾಗಿ ಈ ಕಾರ್ಯ ನಡೆಯಲಿಕ್ಕೆ ಕಾರಣ ಆಗಿದೆ. ಅದರಲ್ಲಿ ಕಿಲ್ಲಾ ವಿಭಾಗದಿಂದ ಶ್ರೀ ನವೀನ್ ಕಟ್ಟಿ, ವಿನಾಯಕ್ ತಾಳಿಕೋಟಿ, ಕಿರಣ್ ಕುಲಕರ್ಣಿ ಇಲ್ಲಿ ಬಂದು ಸ್ವೀಕರಿಸಿ ಆ ಕಡೆಯಿಂದ ಕೆಳಗಿಳಿಯಬೇಕು, ಬೇಗ ಬೇಗ ಬರಬೇಕು. ಪವನ್ ತಾಳಿಕೋಟಿ, ಕೆಲವರು
ಎಂಟು ದಿನ ಸಂಪೂರ್ಣ ಇದ್ದವರಿದ್ದಾರೆ, ಕೆಲವರು ಎರಡು ದಿನ ಮೂರು ದಿನ ಅವರವರ ಅನುಕೂಲಕ್ಕೆ ತಕ್ಕಂತೆ ಬಂದವರಿದ್ದಾರೆ. ಪವನ್ ತಾಳಿಕೋಟಿ, ನಾರಾಯಣ ಫಡ್ನೀಸ್, ಪ್ರಹ್ಲಾದ್ ದೇಶಪಾಂಡೆ, ಸುಜಯ್ ಕುಲಕರ್ಣಿ, ಇವರಂತೂ ಎಂಟು ದಿವಸ ಮನೆಗೆ ಹೋಗಿಲ್ಲ. ನಮ್ಮ ಅನಂತ್ ಕುಲಕರ್ಣಿ ಇವರ ಮಗ ಪಾಂಡುರಂಗ ಹೊಸೂರ್, ಸಂಕಲ್ಪ ದೇಸಾಯಿ, ರಘುತ್ತಮ ಕಂಚಿ, ವಾಸುದೇವ ಜಂಭ್, ವಿಜಯೀಂದ್ರ ಜಂಭ್, ಕಿಶೋರ್ ಹೊದ್ಲೂರ್, ನರಸಿಂಹ ಮನುಗೂಳಿ, ಕೃಷ್ಣಮೂರ್ತಿ ಕುಲಕರ್ಣಿ, ಶ್ರೀಪಾದ ಕಟ್ಟಿ, ಕಿಶೋರ್ ಸಿದ್ಧಾಂತಿ, ಶ್ರೀಹರಿ ಡಂಬಳ್, ಗುರುರಾಜ ಕಾವೇರಿ, ನಿತಿನ್ ಕಟ್ಟಿ, ಸಮೀರ್ ತಾಳಿಕೋಟಿ, ಸಮೀರ್ ಕುಲಕರ್ಣಿ, ಅಪ್ಪಣ್ಣ ಕುಲ, ಶ್ರೀಪೂರ್ಣ ಕುಲಕರ್ಣಿ, ಪವನ್ ಕುಲಕರ್ಣಿ, ಪ್ರವೀಣ ಮೊಹರೆ, ನವೀನ ದೇಶಪಾಂಡೆ, ನಿಖಿಲ್ ದೇಶಪಾಂಡೆ, ಅನಂತ ಬೆಳ್ಳುಬ್ಬಿ, ಆನಂದ ಕಲಕೇರಿ, ಸಚಿನ್ ಪದಕಿ, ಅನಂತ ಮಳಗಿ, ವಿನಾಯಕ್ ದೇಸಾಯಿ, ಇವರು ಪೂರ್ವ ಸಿದ್ಧತೆಯಲ್ಲೂ ಕೂಡ ಅನೇಕ ರೀತಿಯ ಸಹಕಾರವನ್ನು ನೀಡಿರತಕ್ಕಂಥವರು. ಈ ಸ್ವಯಂ ಸೇವಕರು ಪೂರ್ವಭಾವಿಯಾಗಿ ಕಿರಾಣಿಯನ್ನು ಹೊತ್ತುಕೊಂಡು ಬರೋದು ಇತ್ಯಾದಿಯಲ್ಲೂ ಕೂಡ ಅನೇಕ ಸ್ವಯಂ ಸೇವಕರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕೇಶವ ಕುಲಕರ್ಣಿ, ವಿಠಲ್ ಭಾಸ್ಲಾಪುರ್, ಉದಯ ಬೊಮ್ಮಣಗಿ, ಕಾರ್ತಿಕ್ ಕುಲಕರ್ಣಿ, ವೆಂಕಟಪೇಟೆ ವಿಭಾಗದಿಂದ ಸಮೀರ್ ಗಲಗಲಿ, ಅಜಯ್ ಸುಳಿಕೇರಿ, ಭೀಮಾಶಂಕರ್ ನಾಡಗೌಡ್, ಅನಿಲ್ ಮುಳುಗುಂದ್, ಗುರುರಾಜ್ ಕುಲ, ಅನಿರುದ್ಧ ಗಲಗಲಿ, ಪುಟ್ಟು ಕುಲಕರ್ಣಿ, ಗುರುರಾಜ್ ಕುಲಕರ್ಣಿ, ವಿನೋದ ನರಸಾಪುರ್, ಮುಕುಂದ ಗುರುನಾಯಕ್, ಅಪ್ಪಣ್ಣ ಕುಲಕರ್ಣಿ, ಮನೋಜ್ ದೇಸಾಯಿ. ವಿದ್ಯಾಗಿರಿ ವಿಭಾಗದಿಂದ ಪ್ರವೀಣ್ ಮಂಕಣಿ, ಪ್ರವೀಣ್ ಮಂಕಣಿ, ಪವನ್ ಕುಂಚೂರ್, ಶ್ರೀಹರಿ ಬಾಳಂಬೀಡ್, ಬದ್ರಿನಾಥ್ ಪುರೋಹಿತ್, ಭರತ್ ಆಲೂರ್, ರಾಕೇಶ್ ಕುಲಕರ್ಣಿ, ಸಮೀರ್ ದೇಶಪಾಂಡೆ, ಸತ್ಯಬೋಧ ಕಲಾಲಬಂಡಿ, ರಾಘವೇಂದ್ರ ಗುರುನಾಯಕ್ ಸ್ವಯಂ ಸೇವಕರಾಗಿ ಮಾತ್ರ ಅಲ್ಲದೇನೆ ಅನೇಕ ರೀತಿಯಿಂದ ಮೇಲ್ವಿಚಾರಣೆ ಇತ್ಯಾದಿ ಅನೇಕ ತರಹದ ಸೇವೆಯನ್ನು ಸಲ್ಲಿಸಿದ್ದಾರೆ. ಸತ್ಯಬೋಧ ಕಲಾಲಬಂಡಿ, ಪ್ರದೀಪ್ ಕಟ್ಟಿ, ಗುರುರಾಜ ಕುಲಕರ್ಣಿ ಮೂರ್ನಾಳ್ ಈಗಾಗಲೇ ಸ್ವೀಕರಿಸಿದ್ದಾರೆ, ಅನೂಪ್ ಕುಲಕರ್ಣಿ, ಹರೀಶ್ ಆಲೂರ್, ಮುಕುಂದ ಕುಲಕರ್ಣಿ, ಅಕ್ಷಯ್ ಕುಲಕರ್ಣಿ, ಕಿರಣ್ ಕುಲಕರ್ಣಿ ಬಾಬಾನಗರ್, ಅರುಣ್ ಕುಲಕರ್ಣಿ, ಹರೀಶ್ ಮನಗೂಳಿ, ಪವನ್ ಕುಲಕರ್ಣಿ ಹೊಸೂರ್, ಈತ ಎಂ ಡಿ ಮಾಡಿರ್ತಕ್ಕಂಥವನು ಹೊಸೂರ್ ರಾಮರಾಯರ ಮಗ, ಏಳು ದಿವಸ ನಿಂತು ವಿಶೇಷವಾಗಿ ಸ್ವಯಂ ಸೇವಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾನೆ. ನವನಗರ ವಿಭಾಗದಿಂದ ಪುನೀತ್ ಶ್ರೀನಿವಾಸ್ ಕುಲಕರ್ಣಿ, ರಾಮಚಂದ್ರ ದೇಶಪಾಂಡೆ, ಅಕ್ಷಯ್ ಗದ್ದನಕೇರಿ, ಶ್ರೀನಾಥ್ ಕುಲಕರ್ಣಿ, ಸಚಿನ್ ಕುಲಕರ್ಣಿ, ವಾದಿರಾಜ ಇಂಗಳೆ, ಚಿನ್ಮಯ ದೇಶಪಾಂಡೆ, ಪವನ್ ಹೆರಕಲ್, ರಾಘು ಗುಮಾಸ್ತೆ, ನರಸಿಂಹ ಕುಲಕರ್ಣಿ, ಬದರಿ ಆಚಾರ್ಯ ಗುಡಿ, ಅನಂತ ಉಮರ್ಜಿ, ಪವನ್ ವ್ಯಾಸಮುದ್ರಿ.
ವಿದ್ಯಾಗಿರಿ ವಿಭಾಗದಿಂದ ತಪ್ಪಿ ಹೋದದ್ದು ಅರವಿಂದ ಕಮತಿಗಿ. ಅರವಿಂದ ಕಮತಿಗಿ ನವನಗರ ವಿಭಾಗದಿಂದ ಮನೋಜ್ ಕುಲಕರ್ಣಿ. ಸೋನು ನವನಗರ ವಿಭಾಗದಿಂದ ವಿಠಲ ಕುಲಕರ್ಣಿ. ಶ್ರೀ ವಿಜಾಪುರದಿಂದ ಆಗಮಿಸಿ ಸೇವೆಯನ್ನು ಸಲ್ಲಿಸಿದವರು ಜಯತೀರ್ಥ ಕಾಥೋಟೆ. ಇನ್ನು ಮಹಿಳಾ ವಿಭಾಗದಿಂದ ಪ್ರಗತಿ ಬಾಲಭಜನಾ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ಬೇಗ ಬಂದು ಶ್ರೀಗಳವರಿಂದ ಸ್ವೀಕರಿಸಬೇಕು. ಸರಸ್ವತಿ ಯುವತಿ ಮಂಡಳ ವಿದ್ಯಾಗಿರಿ. ಮುಂದಿನ ಸಿದ್ಧತೆ ಸಮನ ಯುವತಿ ಮಂಡಳ ಕಿಲ್ಲ. ದೀಪೋತ್ಸವ, ರಂಗೋಲಿ ಹಾಕೋದು, ದೇವರ ಪಾತ್ರೆ ತೊಳೆಯೋದು ಇತ್ಯಾದಿ ಎಲ್ಲದರಲ್ಲೂ ಕೂಡ ತುಂಬಾ ಉತ್ಸಾಹದಿಂದ ವಿದ್ಯಾಗಿರಿಯಿಂದ ಇಲ್ಲಿ ಬಹುಶಃ 3 ನಿಮಿಷದಲ್ಲಿ ಗಾಡಿಯಲ್ಲಿ ಫಾಸ್ಟ್ ಆಗಿ ಬರೋ ಯುವತಿಯರು ಇದ್ದಾರೆ ಇದರಲ್ಲಿ. ನಮ್ಮ ಸಮಾಜದ ಮುಂದಿನ ಭವಿಷ್ಯದ ಭರವಸೆಗಳಿದೆಲ್ಲ. ಇವರೆಲ್ಲರೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೀಗೆ ಉತ್ಸಾಹದಿಂದ ಕರಜೋಡಿಸ್ತಾ ಇದ್ರೆ ಈ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮೆರಗು ದೊರೆಯಲಿಕ್ಕೆ ಕಾರಣವಾಗ್ತದೆ. ಹರೀಶ್ ಮನಗುಳಿ ಪರವಾಗಿ ಅವರ ತಂದೆ ವಿಟ್ಲಾಚಾರ್ಯ ಮನಗುಳಿ ಸ್ವೀಕರಿಸಬೇಕು. ಅದಲ್ಲದೇನೆ ಮೇಲ್ವಿಚಾರಣೆ ವಿಭಾಗದಲ್ಲಿ ಶ್ರೀ ವಿ ಎಂ ಮನಗುಳಿಯವರದ್ದು ಕೂಡ ಹೆಸರಿದೆ. ಅವರು ಅದನ್ನು ಎರಡನ್ನೂ ಸ್ವೀಕರಿಸಬೇಕು. ಅಡಿಗೆ ವಿಭಾಗದಲ್ಲಿ ನಮಗೆ ಮಿಕ್ಸರ್ ಮುಂತಾದವುಗಳನ್ನು ಒದಗಿಸಿಕೊಟ್ಟು ಅನುಕೂಲ ಮಾಡಿದ ಶ್ರೀ ಬಿ ಬಿ ನಾಡಿಗೇರ್ ಅವರು ಬಂದು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಬಿ ಬಿ ನಾಡಿಗೇರ್ ಶ್ರೀ ವೀರಮಣಿ ಲಕ್ಷ್ಮೀನಗರ ವಿಭಾಗದಿಂದ ಬಂದ ಸ್ವಯಂ ಸೇವಕ ವೀರಮಣಿ. ಭಜನಾ ಮಂಡಳಿಯ ಮಹಿಳಾ ಭಜನಾ ಮಂಡಳಿಯವರು ಪ್ರತ್ಯೇಕವಾಗಿ ಈ ಕಾರ್ಯಕ್ರಮಕ್ಕೆ ಒಂದೊಂದು ದಿನದ ಒಂದೊಂದು ರೀತಿಯ ಸೇವೆಯನ್ನು ಮಾಡಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಭಜನಾ ಮಂಡಳಿಯಿಂದ ಇಬ್ಬರು ಸದಸ್ಯರು ನೀವೇ ನಿರ್ಣಯಿಸಿಕೊಂಡು ಬಂದು ಶ್ರೀಗಳವರಿಂದ ಇಡೀ ಭಜನಾ ಮಂಡಳಿಯವರ ಪರವಾಗಿ ಇಬ್ಬರು ಸದಸ್ಯರು ಬಂದು ಒಂದೊಂದು ಭಜನಾ ಮಂಡಳಿಯಿಂದ ಇಬ್ಬಿಬ್ಬರು ಸದಸ್ಯರು ಬಂದು ಶ್ರೀಗಳವರಿಂದ
ಫಲಮಂತ್ರಾಕ್ಷತೆ ಸ್ವೀಕರಿಸಬೇಕು, ಬೇಗನೆ ಬರಬೇಕು. ಒಂದೊಂದು ಭಜನಾ ಮಂಡಳಿಗೇನೆ ಒಬ್ಬೊಬ್ಬರಿಗೆ ಒಂದೊಂದು ಮೊಮೆಂಟೋ ಮತ್ತು ಫಲಮಂತ್ರಾಕ್ಷತೆಯನ್ನು ಕೊಡಿಸ್ತಾರೆ. ಆದ್ದರಿಂದ ಒಬ್ಬೊಬ್ಬರೇ ಸದಸ್ಯರು ಬರಬೇಕು, ಒಬ್ಬೊಬ್ಬರೇ ಸದಸ್ಯರು ಬರಬೇಕು. ಆ ಮಂಡಳಿಯ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗಳಾಗಲಿ ಯಾರೇ ಆದರೂ ಒಟ್ಟು ಒಬ್ಬರೇ ಸದಸ್ಯರು ಬರಬೇಕು. ಗೋಪಾಲ್ ಜಂಬಿಗೆ ಇವರು ಬಂದು ಸ್ವೀಕರಿಸಬೇಕು. ಬಾಬು ಅಜಯ್ ಸುಳಿಕೇರಿ ಮತ್ತು ಪುಟ್ಟಣ್ಣ ಕುಲಕರ್ಣಿ ಒಂದೊಂದು ಮಂಡಳಿಯಿಂದ ಒಬ್ಬೊಬ್ಬರೇ ಪ್ರತಿನಿಧಿಗಳು ಬರಬೇಕು. ಮಿರ್ಜಿ ಗಲ್ಲಿ ಹಳಪೇಟ್ ಹೊಸಪೇಟ್ ವಿಭಾಗದಿಂದ ನಿಧಿ ಸಂಗ್ರಹಕ್ಕೆ ಸಹಾಯ ಮಾಡಿದ ಶ್ರೀ ರಮೇಶ್ ಓಂಕಾರ್ ಹಾಗೂ ರಾಘವೇಂದ್ರ ದೇಸಾಯಿ, ಒಂದೊಂದು ಭಜನಾ ಮಂಡಳಿಯಿಂದ ಒಬ್ಬೊಬ್ಬ ಸದಸ್ಯರು ಬರಬೇಕು. ರಾಘವೇಂದ್ರ ದೇಸಾಯಿ ಇವರು 36 ವರ್ಷಗಳಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 31ನೇ ವರ್ಷ ರಾಯರು ಸ್ವಪ್ನದಲ್ಲಿ ಸೂಚನೆ ಮಾಡಿ ಹುನುಗುಂದಕ್ಕೆ ರಜತ ವೃಂದಾವನವನ್ನು ನೀಡೋದಕ್ಕೆ ಆದೇಶ ಮಾಡಿದರು. 35ನೇ ವರ್ಷದ ಪಾದಯಾತ್ರೆಯ ಸಂದರ್ಭದಲ್ಲಿ ಅದೇ ಹುನುಗುಂದಕ್ಕೆ ಶಿಲಾ ವೃಂದಾವನವನ್ನು ಮಾಡಿಸಿಕೊಡೋದಕ್ಕೆ ಸೂಚನೆಯನ್ನು ಮಾಡಿದ್ದಾರೆ. ಹೀಗೆ ಸ್ವಪ್ನದ ಮೂಲಕ ಇಂದಿಗೂ ಕೂಡ ರಾಯರ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾ ಇರುವಂಥವರನ್ನು ನಾವು ಕಾಣ್ತಾ ಇದ್ದೇವೆ. ರಾಯರ ಒಂದು ಮಹಿಮೆಗೆ ಇದೊಂದು ಜ್ವಲಂತವಾದ ಸಾಕ್ಷಿ ಅಂತ ಭಾವಿಸಬಹುದು. ಎಲ್ಲ ಸ್ವಯಂ ಸೇವಕರಾಗಲಿ ಭಜನಾ ಮಂಡಳಿಯವರಾಗಲಿ ಯಾವುದೇ ರೀತಿ ಇದರಲ್ಲಿ ಸೇವೆ ಮಾಡಿದವರಿಗೂ ಒಂದೇ ಒಂದು ವಿಜ್ಞಾಪನೆ, ನಾವು ಮನುಷ್ಯರು, ಲೋಪದೋಷಗಳಾಗ್ತದೆ. ಆದ್ದರಿಂದ ಯಾರು ನಿಜವಾಗಿ ಸೇವೆ ಮಾಡಿರ್ತೀರಿ, ಏನೋ ತಪ್ಪಿನಿಂದ ಹೆಸರು ಬಿಟ್ಟೋಗಿದ್ದರೆ ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಬೇಕು. ನಮಗೆ ಸೂಚನೆ ಕೊಟ್ಟರೆ ಮುಂದೆ ಅದನ್ನು ಕೊಡಿಸಲಾಗ್ತದೆ. ಈ ಈ ಕಾರ್ಯಕ್ರಮದ ಸಮಗ್ರ ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ಪೆಂಡಾಲು, ಎಲ್ಲ ತರಹದ ವ್ಯವಸ್ಥೆಯನ್ನು ಮಾಡಿಕೊಟ್ಟ, ಅದರಲ್ಲೂ ಎಷ್ಟೋ ಭಾಗ ರಾಯರ ಸೇವೆ ಅಂತ ನಮಗಾಗಿ ಬಿಟ್ಟುಕೊಟ್ಟ ಶ್ರೀ ರಾಜು ಹೊದ್ಲೂರವರು ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ರಾಜು ಹೊದ್ಲೂರವರು ಸುಮಾರು 4.5 ಲಕ್ಷ ಆಗೋದನ್ನು 1.5-2 ಲಕ್ಷದ ಒಳಗೆ ಇಳಿಸಿ ನಮಗೆ ಅವರು ಈ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೊದ್ಲೂರು ಪೆಂಡಾಲ್ ವರ್ಕ್ಸ್ ಅವರಿಗೆ ಮುಂದಿನ ವರ್ಷ ತುಂಬೋದರ ಒಳಗೆ ರಾಯರು ಎಲ್ಲವನ್ನೂ ತುಂಬಿಸಿಕೊಡ್ತಾರೆ ಅನ್ನೋ ಭರವಸೆಯೂ ಕೂಡ ಅವರಿಗಿದೆ. ಅದರಂತೆ ಸೌಂಡ್ ಸಿಸ್ಟಮ್ ಅನ್ನು ನಿಯಂತ್ರಣ ಮಾಡ್ತಾ ಇದ್ದಂತಹ ಶ್ರೀ ಖಾಜಿ, ಈ ಬಾಲಾಜಿ ಮಂದಿರದ ಸಮಸ್ತ ಉಸ್ತುವಾರಿಯನ್ನು ನೋಡಿಕೊಂಡು ನಮಗೆ ಬೇಕಾದ ಎಲ್ಲ ತರಹದ ಅನುಕೂಲ ಮಾಡಿಕೊಟ್ಟ ಶ್ರೀ ಪುಂಡಲೀಕಪ್ಪ, ಗೌರಿಶಂಕರ ಕಲ್ಯಾಣ ಮಂಟಪದಿಂದ ಶ್ರೀ ಕಟಗೇರಿಯವರಿಗೆ ಈಗಾಗಲೇ ಶ್ರೀಗಳವರಿಂದ ಮಂತ್ರಾಕ್ಷತೆಯನ್ನು ಕೊಡಿಸಲಾಗಿದೆ. ದಾನಿಗಳಿಗಾಗಲಿ ಸ್ವಯಂ ಸೇವಕರಿಗಾಗಲಿ ಯಾವುದಾದರೂ ತಲುಪಲಿಲ್ಲ ಅಂತಾದರೆ ನಮ್ಮಲ್ಲಿ ವಿಚಾರಿಸಿದರೆ ಇಲ್ಲಿಯ ಹಿರಿಯ ಕಾರ್ಯಕರ್ತರನ್ನು
ಅವರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಈಗಾಗಲೇ 500 ಮೇಲ್ಪಟ್ಟು ಯಾವುದೇ ಸೇವಾ ಕರ್ತೃಗಳು ಅಲ್ಲಿ ನಿಮ್ಮ ಮಂತ್ರಾಕ್ಷತೆ ಮತ್ತು ಇದನ್ನು ಸ್ವೀಕರಿಸಿಲ್ಲ ಅಂತಾದರೆ ಅವರು ಅದನ್ನು ತೋರಿಸಿ ಸ್ವೀಕರಿಸಬಹುದು. ವಿಡಿಯೋಗ್ರಾಫರ್ ಆಗಿ ಕಾರ್ಯವನ್ನು ನಿರ್ವಹಿಸಿಕೊಟ್ಟಂತಹ ಶ್ರೀ ಗೌಳಿಯವರು ಬಂದು ಶ್ರೀಗಳವರಿಂದ ಮಂತ್ರಾಕ್ಷತೆ ಸ್ವೀಕರಿಸಬೇಕು. ಅದರಂತೆ ಶಂಕರ್ ಚಾಲನ್ ಚಾನಲ್ನ ಅವರು ಮಲ್ಲಿಕಾರ್ಜುನ್ ಅವರು ಬಂದು ಶ್ರೀಗಳವರಿಂದ ಫಲಮಂತ್ರಾಕ್ಷತೆ ಸ್ವೀಕರಿಸಿ ಮೊದಲನೇ ದಿನದ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಲ್ಲದೇನೆ ಈ ಕಾರ್ಯಕ್ರಮಕ್ಕೆ 5,000 ರೂಪಾಯಿಯ ಸೇವೆಯನ್ನು ಸಲ್ಲಿಸಿದಂತಹ ಡಾಕ್ಟರ್ JS ದೇಶಪಾಂಡೆ ಅವರು ಬಂದಿದ್ರೆ ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು, ಇಲ್ಲಾದರೆ ಅವರಿಗೆ ಮುಂದೆ ಮುಟ್ಟಿಸುವ ಕಾರ್ಯವನ್ನು ಮಾಡುತ್ತೇವೆ. ಇದೀಗ ಹಾಗೂ ಫೋಟೋಗ್ರಾಫರ್ ಬಂದು ಸ್ವೀಕರಿಸಬೇಕು. ಹರೇ ಶ್ರೀನಿವಾಸ. ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಪದ್ಧತಿನೇ ಹಾಗೆ, ಯಾಕಂದರೆ ಇದು ಮನುಷ್ಯನಾದ ಮೇಲೆ ಪಡೆದಿರ್ತಕ್ಕಂಥ ಉಪಕಾರಕ್ಕೆ ಆ ಸ್ಮರಣೆಯನ್ನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕಾಗಿರ್ತಕ್ಕಂಥ ಅದು ಕರ್ತವ್ಯ. ಆದ ಕಾರಣ ಇದು ಅನಿವಾರ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಮಹಿಳಾ ಮಂಡಳಿಗಳ ಭಜನಾ ಮಂಡಳಿಗಳ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಮಾತನಾಡುವ ಮಹಿಳೆಯರು ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ 4 ಭಜನಾ ಮಂಡಳಿಗಳ ಹೆಸರು ಕರಿತೀನಿ. ಅಮ್ಮ ಒಬ್ಬೊಬ್ಬರು ಬಂದು ಶ್ರೀಪಾದಂಗಳವರಿಂದ ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸರಸ್ವತಿ ಭಜನಾ ಮಂಡಳಿ, ಎರಡನೇದು ರುಕ್ಮಿಣಿ ಭಜನಾ ಮಂಡಳಿ, ಸಪ್ತಗಿರಿ ಭಜನಾ ಮಂಡಳಿ, ನಾಲ್ಕನೇದಾಗಿ ವಿಜಯ ವಿಠಲ ಭಜನಾ ಮಂಡಳಿ, ಆಮೇಲೆ ಎರಡನೇ ಸ್ಪರ್ಧೆ ಭಜನಾ ಮಂಡಳಿ ಹೆಸರ ಮೇಲೆ ಸ್ಪರ್ಧೆಯಲ್ಲಿ ಗೆದ್ದಿರತಕ್ಕಂಥವ್ರು ಒಂದೇ ಭಜನಾ ಮಂಡಳಿ ಎರಡೆರಡು ಸಾರಿ ಬಂತಂದರೆ ಒಬ್ಬರು ಬಂದರು ಮತ್ತೆ ಬಂದವರೇ ಬರಬಾರ್ದ್ರಿ ಸ್ವಾಮಿಗಳ ಹತ್ರ, ಇನ್ನೊಬ್ಬ ಇನ್ನೊಂದು ಭಜನಾ ಮಂಡಳಿ ಸದಸ್ಯರು ಬರ್ರಿ ಅಂತ ಬಿಂದಾಚಾರ್ಯರು ಸೂಚನೆ ಕೊಡ್ತಾ ಇದ್ದಾರೆ. ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಪ್ರಸನ್ನ ವೆಂಕಟ ಭಜನಾ ಮಂಡಳಿ, ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಬಂದಿರತಕ್ಕಂಥ ಪ್ರಸನ್ನ ವೆಂಕಟ ಭಜನಾ ಮಂಡಳಿ, ಆಮೇಲೆ ಎರಡನೇ ಬಹುಮಾನ ಹರೇಶ್ ಶ್ರೀನಿವಾಸ ಭಜನಾ ಮಂಡಳಿ, ಮೂರನೇ ಬಹುಮಾನ ರುಕ್ಮಿಣಿ ಭಜನಾ ಮಂಡಳಿ, ಹರೇಶ್ ಶ್ರೀನಿವಾಸ. ನಮ್ಮ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ 20ನೆಯ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಸಮಾಪ್ತಿಯ ಕೊನೆ ಕ್ಷಣಗಳು. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಪ್ರಾರಂಭದಿಂದಲೂ ಕೂಡ ಬಹಳ ಉತ್ಸಾಹದಿಂದ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಹರಿವಾಯು ಗುರುಗಳಿಗೆ ಪ್ರೀತಿಯಾಗುವಂತೆ ನಡೆದು ಬರೆದಿರ್ತಕ್ಕಂಥದ್ದಾಗಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಅನೇಕರು ಕಾರಣರಾಗಿರ್ತಕ್ಕಂಥವರಾಗಿದ್ದಾರೆ. ಭೌತಿಕವಾಗಿ ಕಾರಣರಾಗಿರ್ತಕ್ಕಂಥ ಎಲ್ಲ ಈ ಊರಿನ ಜನಕ್ಕೆ ಲೋಕಲ್ ಕಮಿಟಿಯವರು ಕೃತಜ್ಞತೆ ಸಮರ್ಪಣೆ ಮಾಡಿದ್ರಲ್ಲ, ಅದೇ ರೀತಿಯಾಗಿ ವೇದಿಕೆಗೆ ಬಂದು ತಮ್ಮ ಒಂದು ಪ್ರಾವೀಣ್ಯತೆಯಿಂದ ಭಗವಂತ ಕೊಟ್ಟಿರತಕ್ಕಂಥ ಒಂದು ಕೌಶಲ್ಯದಿಂದ ಹರಿವಾಯುಗಳ ಪ್ರೀತಿಗೂ ಮತ್ತು ಸಭಿಕರನ್ನು ಕೂಡ ರಂಜಿಸಿರ್ತಕ್ಕಂಥ ಎಲ್ಲ ಶ್ರೀಪಾದಂಗಳವರಿಗೂ ವಿದ್ವಾಂಸರಿಗೂ ಮತ್ತು ಕಲಾಕಾರರಿಗೂ ಕೂಡ ಈ ವೇದಿಕೆಯಿಂದ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಬೇಜಾವರ ಸ್ಥಿತ ಶ್ರೀಪಾದಂಗಳವರು ಮೊದಲನೇ ದಿವಸ ಈ ಬಾಗಲಕೋಟೆಗೆ ಆಗಮಿಸಿ ನಮ್ಮ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ತಮ್ಮ ಅಮೃತ ಹಸ್ತಗಳಿಂದ ಉದ್ಘಾಟನೆ ಮಾಡತಕ್ಕಂಥವರಾಗಿದ್ದಾರೆ. ಅವರಿಗೆ
ನಮ್ಮ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮಂತ್ರಾಲಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕಳೆದ 16 ಸಪ್ತಾಹಗಳಿಂದ ಸುದೀರ್ಘವಾಗಿ ನಮ್ಮನ್ನು ಅನುಗ್ರಹಿಸ್ತಾ ಬಂದಿರತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಪರಿಮಳತೀರ್ಥ ಶ್ರೀಪಾದಂಗಳವರು 7 ದಿವಸ ಈ ಸಪ್ತಾಹದಲ್ಲಿ ಉಪಸ್ಥಿತರಾಗಿ ನಮ್ಮನ್ನು ಅನುಗ್ರಹಿಸಿರತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ಶ್ರೇಷ್ಠಾಷ್ಟಾಂಗ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿಗೆ ಆಗಮಿಸಿ ತಮ್ಮ ಪ್ರವಚನಗಳನ್ನು ನೀಡಿರತಕ್ಕಂಥ ಎಲ್ಲ ವಿದ್ವಾಂಸರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಂಗಡ ನಿಂತುಕೊಂಡು ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಕೆಲವು ಹೆಸರುಗಳನ್ನು ಕರಿತೇನೆ. ಅವರು ಬಂದು ಶ್ರೀಪಾದಂಗಳ ಮಂತ್ರಾಕ್ಷರ ಸ್ವೀಕಾರ ಮಾಡಬೇಕು. ಅದರ ಅರ್ಥದಿಂದ ಕೇವಲ ಅವರಿಂದ ಮಾತ್ರ ಸಪ್ತಾಹ ಆಯಿತು ಅಂತ ಅನ್ಕೋಬೇಡ್ರಿ. ನೇರವಾಗಿ ಸಂಪರ್ಕ ಬಂದದಕ್ಕಾಗಿ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಬಾಗಲಕೋಟೆಯ ಎಲ್ಲ ಸಮಸ್ತ ಜನರು ಸಹಕಾರದಿಂದಲೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂಬುದರಲ್ಲಿ ಸಂಶಯನೇ ಇಲ್ಲ. ನಾನು ಪ್ರಾರಂಭದಲ್ಲಿ ಉದ್ಘಾಟನೆ ದಿವಸನೇ ಹೇಳಿದ್ದೆ, ಇದು ಕೇವಲ ಒಂದು ವ್ಯಕ್ತಿ, ಒಂದು ಊರಿನವರು, ಒಂದು ಸಂಸ್ಥೆಯವರು, ಒಂದು ಗುಂಪಿನವರು ಮಾಡತಕ್ಕಂಥ ಕಾರ್ಯಕ್ರಮ ಅಲ್ಲ. ಯಾಕೆಂದರೆ ರಾಯರು ಎಲ್ಲರಿಗೂ ಗುರುಗಳು, ರಾಯರು ಆದ ಕಾರಣ ಎಲ್ಲರಿಗೂ ಅನುಗ್ರಹ ಮಾಡಿರ್ತಕ್ಕಂಥ ಗುರುಗಳಾದ ಕಾರಣ ಇದು ಗುರುಗಳ ಉತ್ಸವ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಭಕ್ತನೂ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಾವು ನೀವು ಮಾಡಿರ್ತಕ್ಕಂಥ ಸಹಕಾರವನ್ನು ಗುರುತಿಸದೆ ಹೋದರೂ ಕೂಡ ಗುರುರಾಜರು ಗುರುತಿಸ್ತಾರೆ, ಅದರಲ್ಲಿ ಸಂಶಯನೇ ಇಲ್ಲ. ಆ ದೃಷ್ಟಿಯಿಂದ ನಮಗೆ ನೇರ ಸಂಪರ್ಕಕ್ಕೆ ಬಂದು ಈ ಸಪ್ತಾಹ ಮಹೋತ್ಸವ ಇಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಧೈರ್ಯವನ್ನು ತಂದುಕೊಟ್ಟು ಸಕಲ ರೀತಿಯಿಂದ ಸಹಕಾರ ಮಾಡಿರ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ ಆಚಾರ್ಯತ್ರಯರು, ವಿದ್ವಾನ್ ರಘೋತ್ತಮಾಚಾರ್ಯ ನಾಗಸಂಪಿಗೆಯವರು, ವಿದ್ವಾನ್ ಬಿಂದು ಮಾಧವ ಆಚಾರ್ಯ ನಾಗಸಂಪಿಗೆಯವರು, ವಿದ್ವಾನ್ ಭೀಮಸೇನಾಚಾರ್ಯ ಪಾಂಡುರಂಗಿಯವರು, ಸ್ವಾಮಿ ವೇದಿಕೆಗೆ ಬರಬೇಕು ಸ್ವಾಮಿ ದಯವಿಟ್ಟು, ಬಿಂದಾಚಾರ್ಯ ರಘೋತ್ತಮಾಚಾರ್ಯ ಕೃತಜ್ಞತೆಗಳು ಸ್ವಾಮಿ, ಸರ್ ನಮ್ಮ ಕರ್ತವ್ಯ ಸ್ವಾಮಿ. ಬಿಂದಾಚಾರ್ ಆಮೇಲೆ ಶಶಿಕಾಂತ್ ದೇಶಪಾಂಡೆ. ಶಶಿಕಾಂತ್ ದೇಶಪಾಂಡೆ ನಾವು 4 ಸಲ ಮೀಟಿಂಗಾಗಿ ಈ ಊರಿಗೆ ಬಂದಿದ್ವಿ. ಬಂದಾಗಲೂ ಕೂಡ ತಮ್ಮನ್ನಲ್ಲೇ ಇಳಿಸಿಕೊಂಡು ನಮಗೆ ಆದರಾತಿಥ್ಯಗಳನ್ನು ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು. ಆದರೆ ಶಶಿಕಾಂತ್ ದೇಶಪಾಂಡೆ ಕೂಡ ನನಗೆ 20-25 ವರ್ಷದಿಂದ ಪರಿಚಯ. ನನಗೆ ಆ ಪರಿಚಯದಿಂದಾಗಿ, ವಿಶೇಷವಾಗಿ ನಮ್ಮ ಒಂದು ಸ್ನೇಹದಿಂದಾಗಿ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೂ ಕೂಡ ರಾಯರ ಪ್ರಸಾದವನ್ನು ಶ್ರೀಪಾದಂಗಳವರಿಂದ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಆಮೇಲೆ ಸತ್ಯನಾರಾಯಣ ಗುಡಿಯವರು, ಸತ್ಯನಾರಾಯಣ ಗುಡಿಯವರು, ಸಂತೋಷ್ ಗದ್ದನಕೆರೆಯವರು, ಕೃಷ್ಣ ಹೊದ್ಲೂರ್, ಇವರು 3 ಮಂದಿ ಕೂಡ ವೇದಿಕೆಗೆ ಬಂದು ಸ್ವೀಕಾರ ಮಾಡಬೇಕು. ಆಮೇಲೆ ನಮ್ಮ ಬಂಧುಗಳಾಗಿರ್ತಕ್ಕಂಥ ಜಿ ಬಿ ಆಲೂರ್ ಮತ್ತು ಎನ್ ಬಿ ಆಲೂರ್, ಜಿ ಬಿ ಆಲೂರ್, ಎನ್ ಬಿ ಆಲೂರ್,
ಮತ್ತು ವಿಜಯ್ ದೇಶಪಾಂಡೆ. ವಿಜಯ್ ದೇಶಪಾಂಡೆ ಮತ್ತು ಗುರುರಾಜ್ ದೇಶಪಾಂಡೆ ಇವರಿಬ್ಬರು ಬರಬೇಕಾಗಿ ಪ್ರಾರ್ಥನೆ. ಆಮೇಲೆ ನಮಗೆ ಕುಸ್ತಿ ಸಪ್ತಾಹದಿಂದಲೂ ಕೂಡ ಅದೇ ಜಿ ಆರ್ ದೇಶಪಾಂಡೆ ಹೇಳಿದ್ವಲ್ಲ ಬಾ ಕರಿ. ವಿಜಯ್ ದೇಶಪಾಂಡೆ ಸುಳಿಕೇರಿಯವರು ಮತ್ತು ಗುರುರಾಜ್ ದೇಶಪಾಂಡೆ ಮತ್ತು ನಮ್ಮ ಕುಸ್ತಿಗೆ ಸಪ್ತಾಹದಿಂದಲೂ ಕೂಡ ಪರಿಚಿತರಾಗಿರ್ತಕ್ಕಂಥ ಈ ಎಲ್ಲ ಈ ಸ್ವಾಮಿ ನಾಮಕ ವ್ಯವಸ್ಥೆ ಮಾಡಿರ್ತಕ್ಕಂಥ ಅವರು ನಮಗೆ ನಮ್ಮ ಹುಡುಗರು ಯಾವ ಹೊತ್ತಿನ ಏನು ಕೇಳಿದರೂ ಕೂಡ ಸ್ಟೇಜ್ ಎರಡನೇ ಕ್ಷಣ ಸ್ವಾಮಿ ಇವತ್ತು ಇದು ಬೇಡ ಆ ಸ್ಟೇಜ್ ಹಾಕ್ಕೊಡು ಅಂದರೂ ಕೂಡ ಯಾವುದೇ ರೀತಿಯ ಬೇಸರ ಇಲ್ಲದೆ ನಮಗೆ ಹೊತ್ತು ಹೊತ್ತಿಗೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ರಾಜು ಹೊದ್ಲೂರು ವಿಜಯ್ ದೇಶಪಾಂಡೆ ಮಗ ಅಂತ ಅಪ್ಪ ಅವರು ಅವಡುಗ ರಾಜು ಹೊದ್ಲೂರು ಅವರು. ಇದೆಲ್ಲವೂ ಕೂಡ ನಮ್ಮ ಬಾಗಲಕೋಟೆಯಲ್ಲಿ ನಮಗೆ ಸಹಕಾರ ಕೊಟ್ಟಿರತಕ್ಕಂಥ ಕಾರ್ಯಕರ್ತರಾದರೆ ನಮ್ಮ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಮೊದಲಿನಿಂದಲೂ ಕೂಡ ನಮ್ಮ ಜೊತೆಗೆ ಇರತಕ್ಕಂಥ ಮಂತ್ರಾಲಯದ ನಮ್ಮ ಬಂಧುಗಳು ಅಥವಾ ಮಂತ್ರಾಲಯದ ಸ್ನೇಹಿತರು ಅವರ ಒಂದು ಸಹಕಾರನೂ ಕೂಡ ನಾವು ಮರೀತಕ್ಕಂಥದ್ದಲ್ಲ. ಅವರ ಹೆಸರನ್ನು ಕರಿತೇನೆ, ದಯವಿಟ್ಟು ಅವರ ಒಂದು ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ನಮ್ಮ ನಗರದ ಗಣ್ಯ ವೈದ್ಯರಾದ ಶ್ರೀ ಡಾಕ್ಟರ್ ಆರ್ ಟಿ ಪಾಟೀಲ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರು ಶ್ರೀಗಳವರ ಬಳಿ ಬಂದು ಫಲಮಂತ್ರಾಕ್ಷತೆ ಸ್ವೀಕರಿಸಿದರು. ಆಮೇಲೆ ಐ ಜಿ ವಿಷ್ಣು ತೀರ್ಥಾಚಾರ್ಯ ವೇಣಿ ಸೋಮಪುರಂ, ಐ ಜಿ ವಿಷ್ಣು ತೀರ್ಥಾಚಾರ್ಯ, ಆಮೇಲೆ ಐ ಜಿ ಗುಂಡಾಚಾರ್. ಈ ಗುಂಡಾಚಾರ್ಯರು ವಿಶೇಷವಾಗಿ ಮಂತ್ರಾಲಯದಿಂದ ಆಗಮಿಸಿರ್ತಕ್ಕಂಥ ರಜತ ಬೃಂದಾವನದಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ಗುರುರಾಜರ ಬೃಂದಾವನದ ಸೇವೆಯನ್ನು ವಿಶೇಷವಾಗಿ ಸನ್ನಿಹಿತರ, ಯಾಕಂದರೆ ಬೆಳಗ್ಗಿಂದ ಸಂಜೆವರೆಗೆ ಅಲ್ಲೇ ಇರ್ತಾರೆ ಎಲೆ ಮರೆಕಾಯಿಯಂತೆ. ಆ ಒಳಗೆ ದೇವರ ಮನೆಯಲ್ಲಿ ಇದ್ದುಕೊಂಡು ಆ ದೇವರ ಗುರುರಾಜರ ವಿಶೇಷ ಸನ್ನಿಧಾನ ಸನ್ನಿಹಿತವಾಗಿ ಇರುವಂತೆ ಮಾಡ್ತಕ್ಕಂಥ ವ್ಯಕ್ತಿಗಳು ಗುಂಡಾಚಾರ್ಯ ದಯವಿಟ್ಟು ವೇದಿಕೆ ಬರಬೇಕಾಗಿ ಪ್ರಾರ್ಥನೆ. ಅವ್ರು ಹೇಳ್ತಾನೆ ಹೊರಗೆ ಬರಲಕ್ಕೂ ಅಪೇಕ್ಷೆ ಪಡೋದಿಲ್ಲ, ಜನರಲ್ಲಿ ತಮ್ಮ ಒಂದು ತೋರಿಸಿಕೊಳ್ಳೋಕ್ಕೂ ಅಪೇಕ್ಷೆ ಪಡೋದಿಲ್ಲ, ದಯವಿಟ್ಟು ಬಂದು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಆಮೇಲೆ ಪಲಿಮಾರ್ ಗಿರೀಶ್ ಆಚಾರ್, ವಿದ್ವಾನ್ ಪರಿಮಾಳ್ ಗಿರೀಶ್ ಆಚಾರ್, ಗಿರೀಶಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು. ಕರಿ ಅಥವಾ ಕರೀರು ಒಬ್ಬ ಅಲ್ಲ, ನಾವು ಒಂದಿದ್ದು ಕೆಣಸ ಒಳಗಿದ್ದರೆ ಕೆಣಸಿರ್ಬೇಕಲ್ಲ. ಐ ಜಿ ಪ್ರಸನ್ನ, ಆಮೇಲೆ ಹರ್ಷಾಚಾರ್ಯ ಬಾಗಲಕೋಟೆಯಲ್ಲಿ ನಡೆಯತಕ್ಕಂಥ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿಗೂ ಕೂಡ ಬೇಸರನೇ ಇಲ್ಲ, ಬೆಳಿಗ್ಗೆ 6 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 11 ಗಂಟೆವರೆ ಕಾರ್ಯಕ್ರಮ ಇರೋದಾಗೆಲ್ಲ ಅಲ್ಲೇ ಕೂತ್ಕೊಂಡಿರ್ತಾರೆ ಮನುಷ್ಯ. ಬಹಳ ಒಪ್ಪಿಗೆ ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಹರ್ಷಾಚಾರ್ಯ. ನಮ್ಮ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ವೆಬ್ಸೈಟ್ ಅದಲ್ಲ, ಅದನ್ನು ಅವರೇ ನೋಡ್ಕೋತಾ ಇದ್ದಾರೆ. ಅದನ್ನು ಪುರುಷೋತ್ತಮಾಚಾರ್ಯ ಕುಷ್ಟಗಿ ಪುರುಷೋತ್ತಮಾಚಾರ್, ಉತ್ತನೂರು ಸುವಿಮೇಂದ್ರ ಆಚಾರ್ಯ, ಕಡಪ ವಸುದೇಂದ್ರ ಆಚಾರ್ಯ, ಇವರು ಎಲ್ಲ ಸೇವಾಕರ್ತರಿಗೆ ಸಂಕಲ್ಪ ಪಾದಪೂಜೆ ಮತ್ತು ಕನಕಾಭಿಷೇಕಗಳಲ್ಲಿ ಪೌರೋಹಿತ್ಯವನ್ನು ಮಾಡಿ ಗುರುರಾಜರ ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಶೇಷಗಿರಿ ರಾವ್ ಸ್ಟೋರ್ ವ್ಯವಸ್ಥಾಪಕರು,
ಜಯಸಿಂಹ ಕೌಂಟರ್ ಜಯಸಿಂಹರಾವ್ ಸಂಪತ್ ಕುಮಾರ್ ಸಂಪತ್ ಕುಮಾರ್ ಎಲ್ಲ ರೀತಿಯ ಎಲ್ಲರಿಗೂ ಎಲ್ಲ ರೀತಿಯ ಸಹಕಾರವನ್ನು ನೀಡತಕ್ಕಂಥ ವ್ಯಕ್ತಿ ಅವನು ಬೆಳಗ್ಗೆ ಎದ್ದಾಗೆ ಬೆಳಗ್ಗೆ 4:30ಗೆ ಹೇಳ್ತಾನೆ ರಾತ್ರಿ 12 ಗಂಟೆವರೆಗೆ ಎಡಬಿಡದೆ ಕಾರ್ಯಕ್ರಮ ಏನೇ ಬೇಕಾದರೂ ಕೂಡ ಸಂಪತ್ ಕೇಳಿದ್ರೆ ಎಲ್ಲ ವ್ಯವಸ್ಥೆ ಆಗ್ತದೆ ಕುರುಡಿ ವೇಣುಗೋಪಾಲಾಚಾರ್ ಶ್ರೀನಾಥ್ ಪ್ರದ್ದಟೂರ್ ಹೆಚ್ ಜಿತಾಮಿತ್ರ PR ಪ್ರಸನ್ನ ಕೊಡ ಪ್ರಸನ್ನ ನೀ ಕೊಡಬೇಡ ಗುಂಜಾಳಿ ಹನುಮೇಶ್ ಇನ್ನ ಇವತ್ತಿನ ಮುಖ್ಯ ಕಾರ್ಯಕ್ರಮ ಶ್ರೀ ಗುರುರಾಜರಿಗೆ ತುಲಾಭಾರ ಕಾರ್ಯಕ್ರಮ ಅನಂತರದಲ್ಲಿ ಗುರುರಾಜರನ್ನು ತೊಟ್ಟಲ್ಲಿ ಕೂಡಿಸಿ ಗುರುರಾಜರಿಗೆ ಜನ್ಮದಿನ ಆದ ಕಾರಣ ಎಲ್ಲರೂ ಮುಕ್ತ ಕಂಠದಿಂದ ತೂಗಿರೇರ ಅಯ್ಯರ ತೂಗಿರೆ ಗುರುಗಳ ಇದರಿಂದ ಗುರುರಾಜರಿಗೆ ಇದು ಮಾಡೋಣ ಅನಂತರದಲ್ಲಿ ಶ್ರೀಪಾದಂಗಳವರಿಗೆ ಅನುಗ್ರಹ ಶ್ರೀಪಾದಂಗಳವರಿಗೆ ಪಾದಕಾಣಿಕೆಯನ್ನು ಸಮರ್ಪಣೆ ಮಾಡಿ ಶ್ರೀಪಾದಂಗಳವರಿಂದ ಅನುಗ್ರಹ ಭಾಷಣ ಕಾರ್ಯಕ್ರಮ ಹೌದು ರಾಮಾಂಜನೇಯಲು ಲಿಂಗಣ್ಣ ಲಿಂಗುಡು ತುಲಾಭಾರ ಮಾಡತಕ್ಕಂಥ ವಿಶೇಷತೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಕ್ಕಳು ಹುಟ್ಟೋ ಕಾಲಕ್ಕಾಗಲಿ ಏನೋ ಸಮಸ್ಯೆ ಆಗಿದ್ದರೆ ಅನಾರೋಗ್ಯ ಆಗಿದ್ದರೆ ದೇವತೆಗಳಲ್ಲಿ ಬೇಡ್ಕೋತೀವಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ನಮ್ಮ ಅನಿಷ್ಟಗಳನ್ನು ಕಳಿತಕ್ಕಂಥವನಾಗು ನಿನ್ನ ಸನ್ನಿಧಾನಕ್ಕೆ ಬಂದು ನಾವು ತುಲಾಭಾರ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಗುರುರಾಜರ ಜನ್ಮದಿನ ಇವತ್ತು ಗುರುರಾಜರಿಗೆ ತುಲಾಭಾರ ಗುರುರಾಜರಿಗೆ ತುಲಾಭಾರ ನಮ್ಮಂತೆ ಯಾವ ಥರವಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಅನಿಷ್ಟಗಳು ಗುರುರಾಜರಿಗಿಲ್ಲ ಆದರೆ ಗುರುರಾಜರನ್ನ ಬೇಡೋದೇನೆಂದರೆ ಸ್ವಾಮಿ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ನಿಮ್ಮ ಅವತಾರ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಭಕ್ತರಲ್ಲೂ ರಾಘವೇಂದ್ರ ಸಪ್ತಾಹ ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಯಾರ್ಯಾರು ಭಾಗವಹಿಸಿದ್ವೋ ನಾವೆಲ್ಲರೂ ಕಲಿತು ಈ ಜನ್ಮದಿನವಾಗಿರ್ತಕ್ಕಂಥ ಇಂದಿನ ದಿವಸ ನಿಮಗೆ ತುಲಾಭಾರ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೀವಿ ಸ್ವಾಮಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಸಂಸಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಂದಲ್ಲ ಒಂದು ರೀತಿಯಿಂದ ಅನೇಕವಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಂದ ಬೆಂದು ನೊಂದಿರತಕ್ಕಂಥವ್ರು ನಿಮ್ಮ ತುಲಾಭಾರ ಮಾಡ್ತಾ ಇದ್ದೀವಿ ಸ್ವಾಮಿ ನೀವೇನು ಮಾಡಬೇಕು ಅಂದರೆ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ನಮಗೆ ಸುಖ ಸಂಸ್ಥೆ ಸುಖವಾಗಿರ್ತಕ್ಕಂಥ ಜೀವನ ಹರಿವಾಯು ಗುರುಗಳ ಕಡೆ ನಮ್ಮ ಜೀವನ ನಡೆಯುವಂತೆ ಅವರ ಕಡೆ ಮುಖ ಮಾಡಿ ನಡೆಯುವಂತೆ ಒಂದು ಭದ್ರತೆಯನ್ನು ಕೊಟ್ಟು ಅನುಗ್ರಹ ಮಾಡಿರಿ ಎಂಬ ಉದ್ದೇಶದಿಂದ ಈ ತುಲಾಭಾರ ಕಾರ್ಯಕ್ರಮ ಎಲ್ಲರ ಪರವಾಗಿ ಶ್ರೀಪಾದಂಗಳವರು ನಡೆಸ್ತಾರೆ ಈ ತುಲಾಭಾರದಲ್ಲಿ ಧಾನ್ಯಗಳ ಜೊತೆಗೆ ಒಂದೊಂದು ರೂಪಾಯಿಯ ನಾಣ್ಯಗಳನ್ನು ಕೂಡ ಇಟ್ಟು ತುಲಾಭಾರ ಮಾಡ್ತೇವೆ ಅನಂತರದಲ್ಲಿ ಆ ತುಲಾಭಾರ ಮಾಡಿರ್ತಕ್ಕಂಥ ನಾಣ್ಯಗಳನ್ನು ಪ್ರಸಾದ ರೂಪವಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಿಸಲಾಗುತ್ತೆ ಅದನ್ನು ದಯವಿಟ್ಟು ವಾಲಂಟಿಯರ್ಸ್ ನಿಧಾನವಾಗಿ ಕ್ಯೂ ರೂಪದಲ್ಲಿ ಬಂದು ಎಲ್ಲರಿಗೂ ಮುಟ್ಟುವಂತೆ ಅನುಕೂಲ ಮಾಡಿಕೊಡಬೇಕಾಗಿ ನಾನು ಸಭಾ ಮೂಲಕವಾಗಿ ಕೇಳ್ಕೋತೇನೆ ವೇಣುಗೋಪಾಲಾಚಾರ್ಯ ಹೊಸಪೇಟೆ ನಮ್ಮ ಈ ಲೋಕಲ್ ಈ ಊರಲ್ಲಿ ಓಡಾಡೋದಕ್ಕೆ ನಮಗೆ ಬಹಳ ಸಹಕಾರ ಮಾಡಿರ್ತಕ್ಕಂಥ ಡ್ರೈವರ್ಸ್ ಹುಚ್ಚಪ್ಪ ಲಂಕೇಶ್ ಇನ್ನೊಬ್ಬರು ಯಾರು ಪುಂಡ್ಲೀಗ ಈ ಮೂರು ಮಂದಿ ಬಂದು ರಾಯರ ಪ್ರಸಾದ ಸ್ವೀಕಾರ ಮಾಡಬೇಕಪ್ಪ ಹಾಂ ಹಾಂ ಸರಿ
ತುಲಾಭಾರದಲ್ಲಿ ರಾಯರಲ್ಲಿ ಮಾಡಿಕೊಳ್ಳಬೇಕಾದ ಪ್ರಾರ್ಥನೆಯ ಬಗ್ಗೆ ಪರಿಮಳಾಚಾರ್ಯರು ಹೇಳಿದ್ದಾರೆ. ಆದರೆ ಬಾಗಲಕೋಟೆಯವರಾಗಿ ನಾವು ರಾಯರಲ್ಲಿ ತುಲಾಭಾರದ ಸಂದರ್ಭದಲ್ಲಿ ಬೇಡಿಕೊಳ್ಳೋದು, ಮಹಾಸ್ವಾಮಿಗಳವರು ನಮ್ಮೆಲ್ಲರ ಪರವಾಗಿ ರಾಯರನ್ನು ಬೇಡಿಕೊಂಡ್ರೆ ಖಂಡಿತ ರಾಯರದನ್ನು ಈಡೇರಿಸ್ತಾರೆ. ಉಳಿದದ್ದೇನೂ ಇಲ್ಲ, ಬೆಳ್ಳಿ ಬಂಗಾರ ಯಾವುದನ್ನು ಕೇಳೋದಿಲ್ಲ. ನಮ್ಮ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಊರೂರುಗಳಲ್ಲಿ ಎರಡು ವರ್ಷಗಳಿಂದ ಮಳೆ ಇಲ್ಲದೆ ನಮ್ಮ ರೈತರೆಲ್ಲರೂ ಕಂಗೆಟ್ಟಿದ್ದಾರೆ. ಆದ್ದರಿಂದ ಈ ವರ್ಷ ರಾಯರ ಒಂದು ಸೇವೆಯ ಫಲವಾಗಿ ನಮ್ಮ ನಾಡಿಗೆ ಒಳ್ಳೆ ಮಳೆಯ ಸಮೃದ್ಧಿ, ಒಳ್ಳೆ ಬೆಳೆ ದೊರೆಯುವಂತೆ ಅನುಗ್ರಹ ಮಾಡುವಂತೆ ರಾಘವೇಂದ್ರ ಸ್ವಾಮಿಗಳವರನ್ನು ಶ್ರೀಪಾದಂಗಳವರು ಪ್ರಾರ್ಥನೆ ಮಾಡಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಇನ್ನೊಬ್ಬ ವಿಜಯೇಂದ್ರಾಚಾರ್ಯ ಮಣ್ಣೂರು ಅವರು ಮೊದಲನೇ ದಿವಸದಿಂದ ನಮ್ಮ ಸಂಪರ್ಕದಾಗಿದ್ದಾರೆ. ಸಾರಿ, ಅವ್ರನ್ನ ಮನಸ್ಸು ಮರೆತು ಬಿಟ್ಟಿದ್ದೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾಂತಿತ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಕಲ್ಯಾಣಾತ್ ಬದಗಾತ್ರಾಯ ಕಾಮಿತಾರ್ಥ ಪ್ರದಾಯ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸಾಯ ತೇ ನಮಃ. ಆಚುಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾನ್ ಮಹಾವಿಷ್ಣುವೇ ನಮಃ, ಮಧುಸೂದನಾನ್ ಮಹಾತ್ರಿವಿಕ್ರಮಾಯ ನಮಃ, ವಾಮನಾಯ ಮಹಾ ಶ್ರೀಧರಾನ್ ಮಹಾ ಋಷಿಕೇಶಾನ್ ಮಹಾ ಪದ್ಮನಾಭಾನ್ ಮಹಾ ದಾಮೋದರಾಯ ನಮಃ, ಶಂಕರಷ್ಣಾನ್ ಮಹಾ ವಾಸುದೇವಾಯ ನಮಃ, ಪ್ರದ್ಯುಮ್ನಾನ್ ಮಹಾ ಅನಿರುದ್ಧಾನ್ ಮಹಾ ಪುರುಷೋತ್ತಮ ದ್ವಾಪರ ನರಸಿಂಹಾಯ ನಮಃ, ಅಚ್ಯುತಾನ್ ಮಹಾ ಜನಾರ್ದನ ಉಪೇಂದ್ರ ಹರಿಂ ಶ್ರೀಕೃಷ್ಣಾಯ ನಮಃ, ಶುಭೇಶೋನೇ ಮೂರ್ತಿ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೇ ವಯೋಸ್ವನ್ವಂದ್ರ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷ ಭರತಖಂಡ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾ ದಕ್ಷಿಣದೇಶ ಆಲಿವಾಂಶೆ ಬೌದ್ಧೋದರ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನ ಚಾಂದ್ರಮಾನ ಶ್ರೀ ನಂದನಾಮ ಸಂವತ್ಸರಸ್ಯ ಉತ್ತರಾಯಣೆ ಶಶ್ರೀತೋ ಫಾಲ್ಗುಣಮಾಸೇ ಶುಕ್ಲಪಕ್ಷೇ ಸಪ್ತಮ್ಯಾಂ ವಾಸರ ಭೂಮವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋ ಶುಭಗಣೇ ಮಗ್ನ ವಿಶೇಷ ವಿಶಿಷ್ಟಾಯಾಂ ಶುಭ ಶ್ರೀ ಶ್ರೀಮದ್ ರಾಘವೇಂದ್ರತೀರ್ಥ ಗುರುಂದ ಭಾರತೀಯ ಮುಖ್ಯ ಪ್ರಾಣಾಂತರ ಸೀತಾಪದ ಶ್ರೀ ಮೂಲ ರಾಮಚಂದ್ರ ಪ್ರೀತ್ಯರ್ಥಂ ಶ್ರೀಮಚರಣಾನಾಂ ವಿದ್ಯಾಶ್ರೀ ಶ್ರೀ ಶ್ರೀಮಚರಣಾನಾಂ ಪುನರ್ವಸನ ನಕ್ಷತ್ರೇ ಮಿಥುನರಾಶೋ ಜಾತಾನಾಂ ಸಶಿಷ್ಯಾಣಾಂ ಸಪರಿವಾರಾಣಾಂ ಕ್ಷೇಮಸ್ಥಿರ ವಿಜಯವರ್ಯ ಆಯುರ ಆರೋಗ್ಯೇಶ್ವರ್ಯ ಅಭಿವೃದ್ಧಿಯರ್ಥಂ ಸರ್ವಭಕ್ತಾದಿಗಳು ನಿಮ್ಮ ನಕ್ಷತ್ರ ಗೋತ್ರ ಎಲ್ಲ ಹೇಳಿಕೊಂಡು ಮಮ ಅಂತ ಹೇಳಿಕೊಳ್ಳಿ. ಸರ್ವೇಷಾಂ ಮಹಾಜನಾನಾಂ ಸಕುಟುಂಬಾನಾಂ ಸಪರಿವಾರಾಣಾಂ ಕ್ಷೇಮಸ್ಥಿರ ವಿಜಯವರ್ಯ ಆಯುರ ಆರೋಗ್ಯೇಶ್ವರ್ಯ ಅಭಿವೃದ್ಧಿಯರ್ಥಂ ಶ್ರೀ ಗುರುಸಾರಭೌಮ ವರ್ಧಂತೋತ್ಸವ ಮಹೋತ್ಸವಾಂಗ ತುಲಾಭಾರ ಮಹೋತ್ಸವಾಖ್ಯಂ ಕರ್ಮ ಕರಿಷ್ಯೆ ತದಂಗ ತುಲಾಪೂಜಾ ಕಿಂ ಕರ್ಮ ಕರಿಷ್ಯೆ ವಿಘ್ನೇಶ ಪ್ರಾರ್ಥನಾ ಕಿಂ ಕರ್ಮ ಕರಿಷ್ಯೆ ಓಂ ಗಣಾನ ಅನ್ವಾ ಗಣಪಾತಿ ಹವಾಮಹೇ ಕವಿಂ ಕವೀನಾಪವಸ್ತ್ರವಸ್ತವಂ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿ ಸಾಧನ ಶ್ರೀಮನ್ ಮಹಾಗಣಾಧಿಪತೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ ತದಂಗ ತುಲಾಪೂಜಾಖ್ಯಂ ಕರ್ಮ ಕರಿಷ್ಯೆ ಓಂ ಧ್ಯಾಯಾಮಿ ಧ್ಯಾನ ಸರ್ಪಯಾಮಿ ಆವಾಹಯಾಮಿ ಆಸನ ಸರ್ಪಯಾಮಿ ಪಾದಾರ್ವಿಂದಯೋ ಪಾದ್ಯಂ ಪಾದಂ ಸರ್ಪಯಾಮಿ ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೆ ಆಚರಣೆ ಸಮರ್ಪಯಾಮಿ ಸ್ನಾನ ಸ್ವರ್ಪಯ ಸ್ನಾನಾಂತರ ಆಚರಣೆ ಸಮರ್ಪಯಾಮಿ ವಸ್ತ್ರೋಭಾರತ ಯಕ್ಷತಾಂ ಸಮರ್ಪಯಾಮಿ ಪ್ರಾರ್ಥನಾಂ ಸಮರ್ಪಯಾಮಿ ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ
ಸಂಕರ್ಷಣಾಯ ಮಹಾಭವಂ ವಾಸುದೇವಾಯ ಮಹಾಭವಂ ಪ್ರದ್ಯುಮ್ನಾಯ ಮಹಾಭವಂ ಅನಿರುದ್ಧಾಯ ಮಹಾಭವಂ ಪುರುಷೋತ್ತಮ ಅದೋಕ್ಷ ನರಸಿಂಹಾಯ ಮಹಾ ಅಚ್ಯುತಾಯ ಮಹಾ ಜನಾರ್ದನ ಉಪೇಂದ್ರನ್ ಮಹರೇ ನಮಃ ಶ್ರೀಕೃಷ್ಣಾಯ ಮಹಾ ಪ್ರಾರ್ಥನಾಂ ಸಮರ್ಪಯಾಮಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಗಂಧದ್ವಾರಾನ್ ದುರಾದರ್ಶಾನ್ ನಿತ್ಯಪುಷ್ಟಾಂ ಕರೇಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮೇ ಉಪಕ್ವಯ ಶ್ರಿಯಂ ಗಂಧಂ ಸಮರ್ಪಯಾಮಿ ಅಕ್ಷತಾನ್ ಸಮರ್ಪಯಾಮಿ ಸಮರ್ಪಯಾಮಿ ಪ್ರಾರ್ಥನಾಂ ಸಮರ್ಪಯಾಮಿ ಓಂ ಶನ್ನೋ ಮಿತ್ರಸ್ಯಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ ಓಂ ಶಾಂತಿ 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 ತೀಕ್ಷಾಂ ವ್ಯಾಖ್ಯಾಸ್ಯಾಮಃ ವರುಣಸ್ವರಃ ಮಾತ್ರಾಬಲಂ ಕಾಮಸಂತಾನಃ ಇತ್ಯುಕ್ತಸ್ಯೇಕ್ಷಾಧ್ಯಾಯಃ ಸಹನವ್ಯಶಃ ಸಹನೋ ಬ್ರಹ್ಮವರ್ಚಸಂ ಅಥಾತಸ್ವಗುಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಧ್ರುವಂತೆ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ ರಂಗೋತ್ತುಂಗತರಂಗಮಂಗಲಕರ ಶ್ರೀತುಂಗಭದ್ರಾದಡ ಪ್ರತ್ಯಸ್ತದ್ವಿಜಪುಂಗವಾಲಯಲಸನ್ಮಂತ್ರಾಲಯಾಖ್ಯೇಪುರೇ ನವ್ಯೇಂದ್ರೋಫಲನೀಲಪಂವ್ಯಕೃಷದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರೈದಿರಾಟ್ ಕುರ್ಯಾದ್ರುವಂ ಮಂಗಲಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಪಾದ್ಯಾದಿ ವರದೇಶವರಪ್ರದಂ ನಮಾಮಿ ನಿಖಿಲಾದೇಶಾಗಿರೀಟಾಗಿಷ್ಟಪೀಠಮತ್ ಪ್ರತ್ಯಮಸ್ಯ ಮನೇರ್ಕಾವಂ ಶ್ರೀಪದೇ ಪಾದಪಂಕಜಂ ಜಾಂಬೂರದಾಂಬರಾಧರಂ ತಂ ಚಿತಮೇಷದೋ ಸ್ವರ್ಣಮಂಜೀರ ಸಂವೀತ ಮಾರೂಢಂ ಜಗದಂಬಯ ಉದರಂ ಚಿಂತಮೇಷಸ್ಯಾತನುತ್ವೇ ಪಿಕಲಂಬರಂ ವಲಿತ್ರಿಗ್ಯಾಂಭಗೋಡಂ ಶಯೇಕಯ ಸ್ಮರಣೀಯ ಪರ ವಿಷ್ಣೋರಿಂದಿರಾವಾಸಮೇಷದೋ ಅನಂತನಂದಿವಾಪಜೋರಂತರಂಗತಂ ಶಂಖಚಕ್ರಗದಾ ಪದ್ಮಾದರಾಸಂಧ್ಯ ಹರಿರ್ಭುಜ ಮೀನವೃತ್ತಾ ಜಗದ್ರಕ್ಷ ಕೇವಲೋದ್ಯೋಗಿನೋನುಷಂ ಸಂತತಂ ಚಿಂತೆಯತ್ಕಂಠಂ ಭಾಸ್ಪತ್ಕೌಸ್ತುಪವಾಸಕಂ ವೈಕುಂಠಸ್ಯಾಖಿಲಾವೇದ ಉದ್ಗೀರಿಂದೇನ ಶಂಭುಧಃ ಪ್ರಯತಯಾಮಿ ನೀನಾಥ ಸಹಸ್ರಾಮಿತಕಾಂತಿಮದ ಭವತಃ ಪಾಪನೋದಿಢ್ಯಂ ಶ್ರೀಪದೇರ್ಮುಖಪಂಕಜಂ ಪೂರ್ಣಾನುಸುಖೋದ್ಭಾಸಿ ಮಂದಸ್ಮದಮದೀಶದೋ ಗೋವಿಂದಸ್ಸ ಸದಾಚಿಂತ್ಯಂ ನಿತ್ಯಾನಂದಪ್ರದಂ ವರಾಭೋ ಸಂತಾಪಹನಿತ ಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯಾಸಾನುರಾಗಾವಲೋಕನಂ ಯಾಯಸ್ಯ ಮೇಷಸ್ಯ ಪದ್ಮಜಾದಿ ಪ್ರದೀಕ್ಷಿತಂ ಭ್ರೂಭಂಗಂ ಬಾಲಮೇಷ್ಯಾದಿ ಪದದಾಯುಮುಕ್ತಿತಂ ಓಂ ಜಯತಿ ಹರಿರಚಿಂತ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗುಣಾನ್ ಕೃತಜ್ಞೋಷಃ ಸರಸಿಂ ಶ್ರೀಪತಿರ್ಮಾನದೋನಃ ಧ್ರುವಾದಿಧ್ವಾಂತರವೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ರಾಜಾಜರ ಗುರುಸಾರ್ವ ಗೋವಿಂದ ಗೋವಿಂದ
ಮೇಲೆ ಮೇಲೆ ಸ್ಪೆಸಿಫಿಕ್ಲಿ ಅವನ ಹೆಸರು ಸಂಕಲ್ಪಾನುಸಾರದಿ ನಿತ್ಯ ಕರ್ಮವ ಮಾಡ್ಪದೊರೆಗೆ ನಿತ್ಯ ಕರ್ಮವ ಮಾಡ್ಪದೊರೆಗೆ ಶರಣು ಶ್ರೀ ಗುರು ರಾಘವೇಂದ್ರಗೆ ಜನ ಪರಿಪಾಲಗೆ ಪಾತಕಾಂಬುಧಿ ಕುಂಭ ಸಂಭವ ಅರ್ಥ ಜನ ಪರಿಪಾಲಗೆ ದಾತ ಗುರು ಜಗನ್ನಾಥ ವಿಠಲನ ದಾತ ಗುರು ಜಗನ್ನಾಥ ವಿಠಲನ ಪ್ರೀತ ಸುಖಮಯ ದಾತಯತಿಗೆ ದಾತ ಗುರು ಜಗನ್ನಾಥ ವಿಠಲನ ಪ್ರೀತ ಸುಖಮಯ ದಾತ ಹಲೋ ಒಂದು ದೇವರ ಹಾಡು ಲಾಲಿ ಹಾಡು ಹಾಡಿದ ಮೇಲೆ ನಾವೆಲ್ಲರೂ ಸೇರಿಕೊಂಡು ರಾಯರ ಹಾಡು ಲಾಲಿ ಹಾಡು ಹಾಡೋಣ ಅಂತ ಹೇಳ್ತಾ ಪ್ರಸನ್ನ ವೆಂಕಟದಾಸರಿಂದ ರಚಿತವಾದಂತಹದ್ದು ಜಗ ಜಗುಳಿಸಿ ವಟಪತ್ರದಿ ಮಲಗಿದೆ ಲಾಲಿ ಮೈಯ ಜೋ ಜೋ ಮಗುವಾಗಿ ವೃಜದೋಳ್ ತೊಟ್ಟಿಲೊಳಪ್ಪಿದೆ ಲಾಲಿ ಮೈಯ ಜೋ 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 ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ 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 ಲಾಲಿ
ಧರೆಯ ಪಾವನ ಮಾಡೆ ಪಾಂಡವರಿಗಾಗಿ ಬಂದೆ ಜೋಜೋ ಲಾಲಿ ಸುರರ ಪುಣ್ಯದ ಬಳ್ಳಿ ಫಲಿಸಲಿ ಕುದಿಸಿದೆ ಲಾಲಿ ಮಯ್ಯ ಜೋಜೋ 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 ಲಾಲಿ ಜೋಜೋ ಜೋಜೋ ಲಾಲಿ ಅಜಮಿಳ ಗಜ ಧ್ರುವ ಅಂಬರೀಷ ಪಾಲ ಲಾಲಿ ಸುಜೀವಿ ಪ್ರಹ್ಲಾದನ ಸಲುಹಿದ ನರಹರಿ ಲಾಲಿ ಮಯ್ಯ ಜೋ 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 ಲಾಲಿ ಜೋ 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 ಲಾಲಿ ಸ್ಮೃತಿಗಿರಿಧರ ಶಶಿ ಮೃಗ ಚೈಲಾಧರ ಲಾಲಿ ಮಯ್ಯ ಜೋ ಜೋ ಕೃತಕೃಷ್ಣ ಧರ್ಮಪಾಲ ಪ್ರಸನ್ನ ವೆಂಕಟೇಶ ಜೋ ಜೋ ಲಾಲಿ ಲಾಲಿ ಮುಕುಂದ ಜೋ 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 ಲಾಲಿ ಜೋ 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 ಲಾಲಿ ತೂಗಿರೆ ಹನುಮನ ತೂಗಿರೆ ಭೀಮನ ತೂಗಿರೆ ಗುರುಮಧ್ವ ಮುನಿರಾಯರ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಶ್ರೀ ರಾಘವೇಂದ್ರರ ಕುಂದಣಮಯವಾದ ಛಂದ ತಟ್ಟಿಲೆ ದೌಳಾನಂದ ದಿ ಮಲಗ್ಯಾರ ತೂಗಿರೆ ನಂದ ನಂದನ ಗೋವಿಂದ ಮುಕುಂದನ ಅಂದ ದಿ ಭಜಿಪರ ತೂಗಿರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗಿರೆ ಭೋಗೀಶಯನನ ಪಾದ ಯೋಗ ದಿ ಭಜಿಪರ ಭಾಗವತರನ್ನ ತೂಗಿರೆ ನೇಮದಿ ತಮ್ಮನು ಕಾಮಿಪ ಜನರಿಗೆ ಕಾಮಿತ ಕೊಡುವವರ ತೂಗಿರೆ ಪ್ರೇಮದಿ ನಿಜ ಜನರ ಆಮಯವನ ಕುಲ ಧೂಮಕ್ಕೆ ತೆನಿಪರ ತೂಗಿರೆ ಅದ್ವೈತ ಮತದ ವಿಧ್ವಂಸರ ನಿಜ ಗುರು ಮಧ್ವ ಮತೋದ್ಧಾರ ತೂಗಿರೆ ಶುದ್ಧ ಸಂಕಲ್ಪದಿ ಬದ್ಧ ನಿಜ ಭಕ್ತರ ಉದ್ಧಾರ ಮಾಡ್ಪರ ತೂಗಿರೆ ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗಿರೆ ನಿಜ ಗುರು ಜಗನ್ನಾಥ ವಿಠಲನ ಪದ ಕಂಜ ಭಜನೆಯ ಮಾಡ್ಪರ ತೂಗಿರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕೂಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಶ್ರೀ ರಾಘವೇಂದ್ರರ ಜೋ ಜೋ ಗೋವಿಂದ ಹರೇ ಶ್ರೀನಿವಾಸ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತ. ನಿಜವಾಗಲೂ ಕೂಡ 8 ದಿವಸ ಇದ್ದ ಕ್ಷಣಕ್ಕೆ ಬಾಗಲಕೋಟೆ ಜೊತೆಗೆ ನಡೆದ ಬಂದಿರತಕ್ಕಂಥ ಸಂಬಂಧ ಮನಸ್ಸಿಗೆ ಭಾರ ಅನ್ನಿಸ್ತದೆ. 8 ದಿವಸ ಭಾಳ ಬೆಳಗ್ಗೆ ಎದ್ದುಗಳಿಗೆ ಕೂಡ ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು, ಹೇಗೆ ಯಾರು ನಂಗೆ ಈ ರೀತಿಯಾಗಿ ಗಡಿಬಿಡಿಗಳಾಗ ಉತ್ಸಾಹದಿಂದ 8 ದಿವಸಗಳು ಕಳೆದೋಯ್ತು. ಇವತ್ತು ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಊರಿಗೆ ಹೋಗ್ಬೇಕಲ್ವ, ಈ ರಾತ್ರಿ ಬಸ್ ಸೇರಬೇಕಲ್ಲ ಅಂಬೋ ಒಂಥರ ಮನಸ್ಸಿನ ಭಾರತೆ. ಆದರೆ ಅನಿವಾರ್ಯವಾಗಿರ್ತಕ್ಕಂಥದ್ದು ಇನ್ನೊಬ್ಬ ವ್ಯಕ್ತಿಗಳನ್ನು ನಾವು ನೆನೆಸ್ಬೇಕು. ಇದು ಹೊಸಪೇಟೆಯ ಕಾರ್ಯಕರ್ತರು. ಮೊದಲನೇ ದಿವಸದಿಂದಲೂ ಕೂಡ 14 ಹುಡುಗರು ಬಂದು ಎಲ್ಲ ರೀತಿಯಿಂದ ನಮಗೆ ಸಹಕಾರ ಮಾಡಿರ್ತಕ್ಕಂಥ ಆ ಹುಡುಗರನ್ನು ಕೂಡ ಸಾಯಂಕಾಲ 4 ಗಂಟೆಗೆ ಎಲ್ಲರೂ ಊರಿಗೆ ಹೋದರು. ಅವರಿಗೆ ಕೂಡ ನಮ್ಮ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇವೆ. ಹೊಸಪೇಟೆ ನಮಗೆ 20 ವರ್ಷದಿಂದ ಹೊಸಪೇಟೆ ಜನ ಮಾತ್ರ ಆ ರೀತಿಯಾಗಿ ಲಿಂಕ್ ಸಿಕ್ಕಿರ್ತಕ್ಕಂಥದ್ದು. ನಾವು 12ನೇ ಸಪ್ತಾಹ ಆ ಊರಲ್ಲಿ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿ ಸಪ್ತಾಹಕ್ಕೂ ಕೂಡ ಕನಿಷ್ಠ 5 ಜನ ಹುಡುಗ ಕಾರ್ಯಕರ್ತರಾದರೂ ಬಂದು ವಾಲಂಟಿಯರ್ ನಮ್ಮ ಜೊತೆಗೆ ಇದ್ದು ಸೇವೆ ಮಾಡಿ ಹೋಗ್ತಾ ಇದ್ದಾರೆ. ಆದ ಕಾರಣದಿಂದ ಆ ಹೊಸಪೇಟೆ ಬಿಟ್ಟ ಮೇಲೆ ಜಾಸ್ತಿ ಯುವಕರನ್ನು ನಿಮ್ಮ ಬಾಗಲಕೋಟೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ಆದ ಕಾರಣ ನಿಮ್ಮ ಬಾಗಲಕೋಟೆಯ ಯುವಕರಲ್ಲಿ ನನ್ನ ಅಪೇಕ್ಷೆ ಏನಪ್ಪ ಅಂತಂದರೆ, ನಾವು ಎಲ್ಲೇ ಸಪ್ತಾಹ ಮಾಡಲಿ ನೀವು, ಯಾಕಂದರೆ ಮಾರ್ಚ್ ಟೈಮ್ನಲ್ಲಿ ಬರ್ತಕ್ಕಂಥದ್ದು, ಯಾವಾಗಲೂ ಫಾಲ್ಗುಣ ಮಾಸ ಅಂದರೆ ಮಾರ್ಚು, ಆ ಸಮಯದಲ್ಲಿ ಪರೀಕ್ಷೆ ಅಥವಾ ಇನ್ಕಮ್ ಟ್ಯಾಕ್ಸ್ನಾಗ ಆ ಡಿಪಾರ್ಟ್ಮೆಂಟ್ ಇದ್ದವರಿಗೆ ಕೆಲವು ಸಮಸ್ಯೆಗಳಿರ್ತವೆ. ಸಮಸ್ಯೆಗಳಿಲ್ಲದೆ ಇರತಕ್ಕಂಥವ್ರು, ಖಾಲಿಯಾಗಿರ್ತಕ್ಕಂಥವ್ರು, ದಯವಿಟ್ಟು ರಾಯರ ಸೇವೆ ಅಂತ ನಾವು ಎಲ್ಲೇ ಮಾಡಲಿ ದಯವಿಟ್ಟು 10 ಜನ ಹುಡುಗರು ಕಮ್ಮಿಲ್ಲದೆ ನೀವೆಲ್ಲರೂ ಬರಬೇಕು ಅಂತ ನಮ್ಮ ಅಪೇಕ್ಷೆ. ಯಾಕಂದರೆ ದುಡ್ಡು ಸೇರ್ಬೋದು, ಆದರೆ ಜನಬಲ ಬೇಕು. ಜನಬಲ ಇದ್ದಷ್ಟು ಕಾರ್ಯಕ್ರಮ ಇನ್ನೂ ಉತ್ಸಾಹದಿಂದ ಹುರುಪಿನಿಂದ ಮಾಡಬಹುದಾಗಿರ್ತಕ್ಕಂಥ ಕಾರ್ಯಕ್ರಮ. ಆದ ಕಾರಣ ನಿಮಗೆಲ್ಲರಿಗೂ ಕೂಡ ಸಭಾ ಮೂಲಕವಾಗಿ ಯುವಜನಾಂಗಕ್ಕೆ ಯುವಕರೆಲ್ಲರಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಇನ್ನು ಪರಮ ಪೂಜ್ಯ ಶ್ರೀಪಾದಂಗಳವರು ನಮ್ಮ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಯಶಸ್ಸಿನ ಮೂಲ ಆಧಾರ. ನಮಗೆ ಶ್ರೀಪಾದಂಗಳವರು ಏನು ರಾಮದೇವರನ್ನು ಆಚಾರ್ಯಕರಾರ್ಚಿತವಾಯಿತು.